ಭಗವದ್ಗೀತೆಯ ಅಧ್ಯಯನಕ್ಕೆ ಬಂದಿರುವಂತಹ ಭಗವದ್ಭಕ್ತರಿಗೆಲ್ಲ ಆದರದ ಸ್ವಾಗತ. ನಿನ್ನೆ ನಾವು ಕರ್ಮಯೋಗದ ಬಗ್ಗೆ ನೋಡಿದ್ದೇವೆ, ಇವತ್ತು ದಿವ್ಯ ಜ್ಞಾನ. ಕರ್ಮಯೋಗದಲ್ಲಿ ಕೃಷ್ಣ ನಿನ್ನೆ ಯಾವ ರೀತಿಯ ಯಜ್ಞಗಳನ್ನು ಮಾಡಬೇಕು, ಯಾವ ರೀತಿ ಕರ್ಮ ಮಾಡಬೇಕು ಅಂತ ಹೇಳೋದನ್ನು ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಯಜ್ಞ ಚಕ್ರದ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಆಮೇಲೆ ಯಾವ ರೀತಿ ಕರ್ಮ ಮಾಡಬೇಕು, ಕರ್ಮಕ್ಕೆ ಯಾವ ರೀತಿಯ ಪ್ರತಿಫಲಗಳುಂಟು ಎನ್ನುವುದರ ಬಗ್ಗೆ ಕೂಡ ನಾವು ನಿನ್ನೆ ನೋಡಿದ್ದೇವೆ. ಮತ್ತೆ ಅರ್ಜುನನ ಒಂದು ಸಂಶಯ, ಮುಖ್ಯವಾದಂತಹ ಒಂದು ಸಂಶಯ, ನಮ್ಗೆ ತಪ್ಪು ಮಾಡ್ಲಿಕ್ಕೆ ಯಾವುದು ಪ್ರೇರೇಪಣೆ ಕೊಡುತ್ತದೆ ಅಂತ ಹೇಳುದನ್ನು ಕೂಡ ಅದಕ್ಕೂ ಕೂಡ ಕೃಷ್ಣ ನಿನ್ನೆ ಉತ್ತರ ಕೊಟ್ಟಿದ್ದಾನೆ. ರಜೋಗುಣದ ಸಂಪರ್ಕದಿಂದ ನಮ್ಮ ಪ್ರೇಮವು ಕಾಮವಾಗಿ ಮಾರ್ಪಟ್ಟಿದೆ, ಆದ್ರಿಂದ ಈ ಕಾಮವೇ ನಮ್ಮ ಎಲ್ಲಾ ತಪ್ಪು ಮಾಡುವಂತಹ ಇದಕ್ಕೆ ಪ್ರೇರೇಪಣೆ ಕೊಡ್ತದೆ ಅಂತ ಹೇಳುದನ್ನು ನಿನ್ನೆ ಕೃಷ್ಣ ಇಲ್ಲಿ ಹೇಳಿದ್ದಾನೆ. ಆದ್ರಿಂದ ಕಾಮವನ್ನು ಈ ಕೃಷ್ಣ ಪ್ರೇಮದಿಂದ ನಾವು ಶುದ್ಧಗೊಳಿಸಿ ಕೃಷ್ಣ ಭಕ್ತಿಯಲ್ಲಿ ನಾವು ಸಾಗಬೇಕಾಗಿದೆ. ಕೃಷ್ಣ ಭಕ್ತಿಯನ್ನು ನಮ್ಮ ಜೀವನದ ಅಂಗವನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಈ ಕಾಮ ಎಲ್ಲಿ ವಾಸ ಮಾಡ್ತದೆ? ಅದು ನಮ್ಮ ಇಂದ್ರಿಯಗಳಲ್ಲಿ ವಾಸ ಮಾಡ್ತದೆ. ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟು, ಅಂದ್ರೆ ಕಂಟ್ರೋಲ್ ಮಾಡುವ ಮೂಲಕ, ಅಂದ್ರೆ ಇಂದ್ರಿಯಗಳನ್ನು ನಮ್ಮ ಮನಸ್ಸಿನ ಮೂಲಕ ನಿಯಂತ್ರಿಸಿ ಕೃಷ್ಣ ಪ್ರೇಮವನ್ನು ನಮ್ಮ ಮನಸ್ಸಿನಲ್ಲಿ ಜಾಗೃತಗೊಳಿಸಬೇಕಾಗಿದೆ. ಇದು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿ ಕೃಷ್ಣ ನಿನ್ನೆ ಹೇಳ್ತಾನೆ. ಆದ್ರಿಂದ ನಾನು ಹೇಳಿದ ಕರ್ಮ ಎಂದು ಭಾವಿಸಿ ನೀನು ಯುದ್ಧ ಮಾಡು, ಅರ್ಜುನನಿಗೆ ನಿನ್ನೆ ಕೃಷ್ಣ ಹೇಳುವಂತಹ ಮಾತುಗಳು ಕರ್ಮಯೋಗದಲ್ಲಿ. ಇವತ್ತು ಇನ್ನು ಅರ್ಜುನನ ಸಂಶಯ ಪರಿಹಾರ ಆಗ್ಲಿಲ್ಲ. ಯಾವ ರೀತಿ ಕರ್ಮ ಮಾಡಿದ್ರೆ ನಮಗೆ ಪ್ರತಿಕ್ರಿಯೆಗಳು ಅಂಟಿಕೊಳ್ಳುವುದಿಲ್ಲ, ಯಾವ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡಬೇಕು ಎಂದು ನಿನ್ನೆ ಕೃಷ್ಣ ಹೇಳಿದ್ದಾನೆ. ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕರ್ಮ, ಯಾವುದಕ್ಕೂ ಪ್ರತಿಫಲ ಉಂಟು. ಅದರಿಂದ ಏನಾಗ್ತದೆ? ಜನನ ಮರಣ, ಜರ ವ್ಯಾಧಿ ಅಂತ ಹೇಳುವ ಒಂದು ಬಂಧನಕ್ಕೆ, ಒಂದು ಚಕ್ರಕ್ಕೆ ನಾವು ಸಿಲುಕಿ ಹಾಕಿಕೊಂಡು ಪುನಃ ಹುಟ್ಟಿ ಸಾಯುವಂತಹ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಆದ್ರಿಂದ ಇದರಿಂದ ನಾವು ಬಿಡುಗಡೆ ಹೊಂದಬೇಕು. ಇದಕ್ಕೆ ನಮ್ಗೆ ಏನ್ ಅಗತ್ಯ? ನಮ್ಗೆ ಜ್ಞಾನ ಅಗತ್ಯ. ಜ್ಞಾನದಿಂದ ಮಾತ್ರ ನಾವು ಮುಕ್ತಿಯನ್ನು ಹೊಂದಬಹುದು. ಅಜ್ಞಾನವೇ ನಮ್ಮ ಬಂಧನಕ್ಕೆ ಕಾರಣ ಆಗಿದೆ. ಆದ್ರಿಂದ ಈ ಜ್ಞಾನವನ್ನು ಕೃಷ್ಣ ಇವತ್ತು ನಮ್ಗೆ ದಯಪಾಲಿಸ್ತಾ ಇದ್ದಾನೆ. ನಾಲ್ಕನೇ ಅಧ್ಯಾಯದಲ್ಲಿ ದಿವ್ಯ ಜ್ಞಾನವನ್ನು ಭಗವಂತ ಕೊಡ್ತಾ ಇದ್ದಾನೆ. ನಾಲ್ಕನೇ ಅಧ್ಯಾಯದ ಮೊದಲನೇ ಶ್ಲೋಕ ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾಕವೇ ಬ್ರವೀತ್. ಇದು ಭಗವದ್ಗೀತೆ ಇತಿಹಾಸ. ಭಗವದ್ಗೀತೆ ಎಲ್ಲಿಂದ ಬಂತು, ಯಾವಾಗ ಬಂತು ಅಂತ ಹೇಳೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷಾಕುವಿಗೆ ಹೇಳಿದನು. ಅರ್ಜುನ ಯಾವುದೇ ಪ್ರಶ್ನೆಯನ್ನು ಎತ್ತುವ ಮೊದಲೇ ಇವತ್ತು ಕೃಷ್ಣ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ದಿವ್ಯ ಜ್ಞಾನವನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಅರ್ಜುನನಿಗೆ ಇನ್ನೂ ಉತ್ತಮ ಜ್ಞಾನದ ಅವಶ್ಯಕತೆ ಇದೆ ಅಂತ ಹೇಳುವುದು ಕೃಷ್ಣನಿಗೆ ಮನದಟ್ಟಾಗಿದೆ. ಅವನು ಒಂದು ವಿಧೇಯ ವಿದ್ಯಾರ್ಥಿಯಂತೆ ಕೃಷ್ಣ ಹೇಳುವುದನ್ನು ಕೇಳ್ತಾ ಇದ್ದಾನೆ. ಅಂಥವನಿಗೆ ಇನ್ನೂ ಉತ್ತಮ ಜ್ಞಾನವನ್ನು ದಯಪಾಲಿಸುವಂತಹ ಅಗತ್ಯ ಇದೆ ಅಂತ ಹೇಳಿ ಕೃಷ್ಣನಿಗೆ ಗೊತ್ತಾಗಿದೆ. ಅದಕ್ಕೆ ಇಂತಹ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಶ್ಲೋಕ ಒಂದನ್ನು ನೋಡಿದಾಗ ನಮ್ಗೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಃ ಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮರುರಿಕ್ಷಾಕ ವೇಬ್ರವಿ. ಕೃಷ್ಣ ಹೇಳ್ತಾನೆ ಇದ್ದಾನೆ, ನಾನು 12,000 ಕೋಟಿ ವರ್ಷಗಳ ಹಿಂದೆ, ಅಂದ್ರೆ ಮಿಲಿಯಾಂತರ ವರ್ಷಗಳ ಹಿಂದೆ
ಇದನ್ನು ನಾನು ಈ ಜ್ಞಾನವನ್ನು ನಾನು ಮೊದಲಿಗೆ ಸೂರ್ಯದೇವನಿಗೆ ಹೇಳಿದೆ. ವಿವಸ್ವ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯ ಇದನ್ನು ಮನುವಿಗೆ ಹೇಳಿದ. ಮನು ಅಂದ್ರೆ ಮನುಷ್ಯ ಕುಲದ ತಂದೆ. ಮನುಜ ಅಂತ ಹೇಳೋ ವರ್ಡ್ ಮನುವಿನಿಂದ ಬಂದಿದೆ. ಮನುವಿಗೆ ಹೇಳಿದ, ಮನು ಇದನ್ನು ಇಕ್ಷಾಕುವಿಗೆ ಹೇಳಿದ. ಅಂದ್ರೆ ಸೂರ್ಯನಿಗೆ ಮೊದಲು ಈ ಜ್ಞಾನವನ್ನು ಕೊಡ್ತಾನೆ. ಸೂರ್ಯನ ಮೊದಲ ಶಿಷ್ಯನಾದಂತಹ ಮನುವಿಗೆ ಸೂರ್ಯ ಇದನ್ನು ದಯಪಾಲಿಸ್ತಾನೆ. ಮನುವಿನ ಮೊದಲ ಶಿಷ್ಯನಾದಂತಹ ಇಕ್ಷಾಕುವಿಗೆ ಇದು ಕೊಡಲ್ಪಡ್ತದೆ. ಇದನ್ನು ಮೊದಲು ಸೂರ್ಯನಿಗೆ ಯಾಕೆ ಹೇಳಿದ್ದಾನೆ ಕೃಷ್ಣ ಅಂತ ಹೇಳುವ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಸೂರ್ಯ ಎಲ್ಲಾ ಗ್ರಹಗಳ ರಾಜ. ಎಲ್ಲಾ ಗ್ರಹಗಳಿಗೂ ಬೆಳಕು ಮತ್ತು ಶಾಖವನ್ನು ನೀಡುವನು ಸೂರ್ಯ. ಸೂರ್ಯ ಕೃಷ್ಣನಿಂದ ನಿಯೋಜಿಸಲ್ಪಟ್ಟಂತಹ ಅಧಿಕಾರಿ. ಕೃಷ್ಣನ ಆಜ್ಞೆಯನ್ನು ಪಾಲಿಸಿ ಅವನು ಎಲ್ಲಾ ಗ್ರಹಗಳಿಗೂ ಬೆಳಕು ಮತ್ತು ಶಾಖವನ್ನು ಕೊಡ್ತಾನೆ. ಆದ್ರಿಂದ ಸೂರ್ಯ ಕೃಷ್ಣನ ಮೊದಲ ಶಿಷ್ಯ. ಅವನಿಂದ ಅದು ಅವನ ಮಗನಾದಂತಹ ಮನುವಿಗೆ ಬಂತು. ಮನು ತನ್ನ ಮಗನಾದ ಇಕ್ಷಾಕುವಿಗೆ ಹೇಳ್ತಾನೆ. ಈ ರೀತಿ ಇಕ್ಷಾಕು ಈ ಯುಗದ ಮೊದಲ ರಾಜ. ಈ ಇಳೆಗೆ ಯುಗದ ಮೊದಲ ರಾಜ ಈ ಇಕ್ಷಾಕು. ಹಾಗೆ ಈ ಜ್ಞಾನ ಪರಂಪರೆ ಗುರುವಿನಿಂದ ಶಿಷ್ಯನಿಗೆ, ಗುರುವಿನಿಂದ ಶಿಷ್ಯನಿಗೆ ಆ ಮೂಲಕ ಹರಿದು ಬರ್ತಾ ಇದೆ. ಗುರುವಿನಿಂದ ಶಿಷ್ಯನಿಗೆ ನೇರವಾಗಿ ಹರಿದು ಬರ್ತಾ ಇತ್ತು. ಕಾಲಕ್ರಮದಲ್ಲಿ ಈ ಪರಂಪರೆ ಎಲ್ಲೋ ನಷ್ಟ ಆಯಿತು. ಗುರು ಶಿಷ್ಯರ ಪರಂಪರೆ ಸರಪಳಿ ಏನುಂಟು ಅದು ತುಂಡಾದಾಗೆ ಕಂಡಿತು. ಅಂದ್ರೆ ಅದು ಹೇಗೆ ನಷ್ಟ ಆಗಿರ್ಬೋದು? ಈ ಪರಂಪರೆ ತುಂಡಾಗ್ಲಿಕ್ಕೆ ಕಾರಣ ಏನು ಅಥವಾ ನಷ್ಟ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸಂಶಯ ಇಲ್ಲಿ ಬರ್ತದೆ ಏನು ಅಂತ ಹೇಳಿದ್ರೆ, ಅದನ್ನು ವ್ಯಾಖ್ಯಾನಿಸುವ ರೀತಿ ಬೇರೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ದುಷ್ಟರ ಕೈಗೆ ಸಿಕ್ಕು ಇದು. ಈ ಜ್ಞಾನ ತಪ್ಪಾಗಿ ಬಿಂಬಿಸಲ್ಪಟ್ಟಿರ್ಬೋದು. ಏನು ದೇವರು ಹೇಳಿದ್ದಾನೋ, ಏನು ಕೃಷ್ಣ ಹೇಳಿದ್ದಾನೋ, ಅದು ಕೆಲವು ಕಡೆ ಅಥವಾ ರಾಕ್ಷಸರ ಕೈಗೆ ಸಿಕ್ಕುವುದು ತಪ್ಪಾಗಿ ಹೇಳಿರ್ಬೋದು, ತಪ್ಪಾಗಿ ವಿವರಣೆ ಅದಕ್ಕೆ ಬಂದಿರಬಹುದು. ಆದ್ರಿಂದ ಅದು ಕೃಷ್ಣನ ಆ ಜ್ಞಾನ ಏನುಂಟು, ನೇರವಾಗಿ ಬಂದಂತ ಕೃಷ್ಣನಿಂದ ಬಂದಂತಹ ಜ್ಞಾನ ಒಂದು ಕಡೆ ತುಂಡಾಯಿತು. ಅದರ ಮೂಲ ಉದ್ದೇಶ ದಾರಿ ತಪ್ಪಿತು. ಈಗ ಹೇಗೆ ಅದು ಆ ಉದ್ದೇಶ ದಾರಿ ತಪ್ಪಿತು ಅಥವಾ ಅದು ಬದಲಾಯಿತು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಕೊಡುತ್ತಿದ್ರೆ, ರಾಕೆಟ್ ಅಂತ ಹೇಳುವ ಒಂದು ಜ್ಞಾನ ಇದೆ ಅಲ್ವಾ. ಇದನ್ನು ಈ ಇಸ್ರೋದವರು ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ? ಇಸ್ರೋದವರು ತುಂಬಾ ರಾಕೆಟ್ಗಳನ್ನು ಉತ್ಪತ್ತಿ ಮಾಡ್ತಾರೆ. ಅವರು ಅದನ್ನು ಯಾಕೆ ಯೂಸ್ ಮಾಡ್ತಾರೆ? ಅವರು ಬೇರೆ ಬೇರೆ ಗ್ರಹಗಳ ಅಧ್ಯಯನಕ್ಕಾಗಿ ಗ್ರಹ ಕಲೀಲಿಕ್ಕೆ ಆ ರಾಕೆಟ್ಗಳನ್ನು ಯೂಸ್ ಮಾಡ್ತಾರೆ. ಅದು ಉತ್ತಮ ದಾರಿಯಲ್ಲಿ ಸಾಕ್ತಾ, ಅದರ ಜ್ಞಾನ ಒಂದು ಉತ್ತಮ ದಾರಿಯಲ್ಲಿ ಇದೆ. ಅಲ್ಲಿ ಬರುವಂತಹ ಎಲ್ಲ ಇಂಜಿನಿಯರ್ಸ್ಗಳು, ಈಗ ಆಗಿ ಹೋದಂತಹ ವಿಜ್ಞಾನಿಗಳಿರ್ಬೋದು, ಮುಂದೆ ಬರುವಂತಹ ವಿಜ್ಞಾನಿಗಳು ಇರ್ಬೋದು, ಎಲ್ಲರೂ ಅದನ್ನು ಒಂದು ಉತ್ತಮ ದಾರಿಯಲ್ಲೇ ಬಳಕೆ ಮಾಡ್ತಾರೆ. ಉತ್ತಮ ವಿಷಯಕ್ಕಾಗಿ ಅದನ್ನು ಬಳಕೆ ಮಾಡ್ತಾರೆ ಅಲ್ಲಿರೋ ರಾಕೆಟ್. ಅದೇ ರಾಕೆಟ್ನ ವಿಜ್ಞಾನ ಒಂದು ಭಯೋತ್ಪಾದಕರ ಕೈಗೆ ಸಿಕ್ಕಿದ್ರೆ ಏನಾಗ್ತದೆ? ಅವರು ಅದನ್ನು ಯಾವುದೋ ಒಂದು ದೇಶವನ್ನು ನಾಶ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈ ರೀತಿ ಅದು ಪರಂಪರೆ ತುಂಡಾಗಿರ್ಬೋದು ಅಥವಾ ಪರಂಪರೆ ನಾಶವಾಗಿರ್ಬೋದು ಅಥವಾ ಆ ರೀತಿಯಾಗಿ ನಾನು ಹೇಳ್ತಾ ಇರುವಂತಹದ್ದು. ಒಂದು ಜ್ಞಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಬೋದು. ಉತ್ತಮರ ಕೈಗೆ ಸಿಕ್ಕಿದ್ರೆ ಅದು ಉತ್ತಮ ರೀತಿಯಲ್ಲಿ ಕೃಷ್ಣ ಹೇಗೆ ಹೇಳಿದ್ದಾನೋ ಅದೇ ರೀತಿಯಲ್ಲಿ ಅದು ಕೆಳಗೆ ಇಳಿದು ಬರ್ತಾ ಇರ್ತದೆ, ಜ್ಞಾನ ಪರಂಪರೆಯಲ್ಲಿ ಬರ್ತಾ ಇರ್ತದೆ. ಅಂತಹ ಒಂದು ಪರಂಪರೆ ನಷ್ಟ ಆದಾಗ, ಅಂತಹ ಒಂದು ಭವ್ಯ ಪರಂಪರೆ ನಷ್ಟ ಆದಾಗ ಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿ ಪುನಃ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಈ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಯಾರಿಗೆ ಕೊಡ್ತಾ ಇದ್ದಾನೆ ಈ ಸಲ ಈ ಜ್ಞಾನವನ್ನು ಅಂತ ಹೇಳಿದ್ರೆ, ಅವನ ಪ್ರಿಯ ಶಿಷ್ಯನಾದ, ಅವನ ಪ್ರಿಯ ಸಖನಾದ ಅರ್ಜುನನಿಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಪಾಂಡವರು ಎಲ್ಲರೂ ಧರ್ಮಿಷ್ಠರೇ. ಪಾಂಡವರು ಕೃಷ್ಣನನ್ನ ಅವಲಂಬಿತರು. ಕೃಷ್ಣ ಯಾಕೆ ಅರ್ಜುನನನ್ನೇ ಆರಿಸಿದ ಈ ಜ್ಞಾನವನ್ನು ಕೊಡ್ಲಿಕ್ಕೆ?
ಯಾಕೆ ಅಂತ ಹೇಳಿದ್ರೆ ಅರ್ಜುನ ಕೃಷ್ಣನ ಪ್ರೀತಿಯ ಗೆಳೆಯ. ನಾವು ಕೂಡ ಕೆಲವು ಸಲ ನಮ್ಗೆ ಪ್ರೀತಿಯ ಗೆಳೆಯ ಗೆಳೆಯದೇ ಇದ್ರೆ ನಾವು ನಮ್ಮ ಕೂಡ ನಮ್ಮ ರಹಸ್ಯಗಳನ್ನು ಮನೆಯವರೊಂದಿಗೆ ಹಂಚಿಕೊಳ್ಳುವ ಬದಲು ಅವರೊಟ್ಟಿಗೆ ಹಂಚಿಕೊಂಡಿರ್ತೇವೆ. ನಮ್ಗೆ ಅವರು ಅಷ್ಟು ನಂಬಿಗಸ್ತ ಗೆಳೆಯರಾಗಿರ್ತಾರೆ. ನಾವು ಹೇಳಿದ್ದನ್ನು ಅವರು ಬಲವಾಗಿ ನಂಬುತ್ತಾರೆ, ದೃಢವಾಗಿ ನಂಬಿಕೆ ಇರ್ತದೆ ಅವರಿಗೆ ನಮ್ಮ ಮೇಲೆ. ಅದು ಗೆಳೆಯ ಗೆಳತಿಯರಲ್ಲಿ ಇರ್ತದೆ. ಅದರಿಂದ ಅಂತಹ ಒಂದು ಗೆಳೆಯನಾಗಿದ್ದ ಅರ್ಜುನ ಕೃಷ್ಣನಿಗೆ. ಅಷ್ಟು ಮಾತ್ರ ಅಲ್ಲ, ಪ್ರೀತಿಯ ಈಗ ಪ್ರೀತಿಯ ಶಿಷ್ಯನೂ ಆಗಿದ್ದಾನೆ, ಶರಣಾಗತನಾಗಿದ್ದಾನೆ ಅವನು. ಶಾಲೆಯಲ್ಲಿ ಶಿಕ್ಷಕರು ಉತ್ತಮ ವಿದ್ಯಾರ್ಥಿ ಏನು ಕೇಳಿದ್ರು ಹೇಳಿಕೊಡ್ತಾರೆ. ಅವರಿಗೆ ಬೇಕಿದ್ರೆ ಎಕ್ಸ್ಟ್ರಾ ಟೈಮ್ ಅವರು ಸ್ಪೆಂಡ್ ಮಾಡ್ತಾರೆ ಅವರ ಉದ್ಧಾರಕ್ಕೋಸ್ಕರ. ಅದ್ ಪೂರ್ತಿ ಜ್ಞಾನವನ್ನು ಅವರು ಉತ್ತಮ ವಿದ್ಯಾರ್ಥಿ ವಿಧೇಯ ವಿದ್ಯಾರ್ಥಿ ಸಿಕ್ಕಿದ್ರೆ ಧಾರೆ ಎರೆಯುತ್ತಾರೆ. ಅದೇ ರೀತಿ ಅರ್ಜುನನಂತಹ ಒಂದು ಶಿಷ್ಯನಿಗೆ ಕೃಷ್ಣ 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ಈ ಜ್ಞಾನವನ್ನು ಪುನಃ ಕೊಡ್ತಾ ಇದ್ದಾನೆ. ಈಗ ಅರ್ಜುನನಿಗೆ ಒಂದು ಪ್ರಶ್ನೆ ಮೂಡ್ತದೆ ಮನಸ್ಸಿನಲ್ಲಿ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತತ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ. ಇದು ನಮ್ಮ ಪರಂಪರೆ. ಕೃಷ್ಣನಿಂದ 4 ಪರಂಪರೆಗಳು ಬಂದಿದೆ. ಒಂದು ಬ್ರಹ್ಮ ಪರಂಪರೆ, ಬ್ರಹ್ಮನಿಂದ ಹೊರಟ ಬಂದಂತಹ ಪರಂಪರೆ. ಒಂದು ಲಕ್ಷ್ಮಿಯಿಂದ ಬಂದಂತಹ ಪರಂಪರೆ, ಇನ್ನೊಂದು ಶಿವನಿಂದ ಬಂದಂತಹ ಪರಂಪರೆ, ಇನ್ನೊಂದು 4 ಕುಮಾರರು, ಸನಕ ಸನಂದನ ಸನಾತನ ಸನತ್ ಕುಮಾರ ಅಂತ ಹೇಳೋ 4 ಕುಮಾರರ ಬಗ್ಗೆ ನೀವು ಕೇಳಿರ್ಬೋದು. ಅವರಿಂದ ಬಂದಂತಹ ಪರಂಪರೆ. ಬ್ರಹ್ಮನಿಂದ ಬಂದಂತಹ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಮೊದಲ ಗುರುಗಳು. ಲಕ್ಷ್ಮೀ ಸಂಪ್ರದಾಯದಲ್ಲಿ ಬಂದಂತಹ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರು ಮೊದಲ ಗುರುಗಳು. ಆಮೇಲೆ ಶಿವನಿಂದ ಬಂದಂತಹ ಪರಂಪರೆಯಲ್ಲಿ ವಿಷ್ಣು ಸ್ವಾಮಿಯವರು ಗುರುಗಳು. ಆಮೇಲೆ ಕುಮಾರರಿಂದ ಬಂದಂತಹ ಪರಂಪರೆಯಲ್ಲಿ ನಿಂಬಾಕಾಚಾರ್ಯರು ಮೊದಲ ಗುರುಗಳು. ಈಗ ಕೃಷ್ಣ ಅರ್ಜುನ ಕೇಳ್ತಾನೆ ಕೃಷ್ಣನತ್ರ, ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಇಂತಹ ಒಂದು ಪ್ರಶ್ನೆ ಮೂಡ್ತದೆ. ಕೆಲವರು ಈಗಲೂ ವಾದಿಸ್ತಾರೆ ಕೃಷ್ಣ ದೇವರಲ್ಲ, ಅವನೊಬ್ಬ ಶಕ್ತಿಶಾಲಿ ಮನುಷ್ಯ, ಉತ್ತಮ ರಾಜಕಾರಣಿ, ಉತ್ತಮ ಆಡಳಿತಗಾರ. 5000 ವರ್ಷಗಳ ಹಿಂದೆ ಮಥುರೆಯಲ್ಲಿ ಜನ್ಮ ತಾಳಿದ. ಅಕ್ಕೆ ಇಲ್ಲಿ ಒಂದು ದಿಟ್ಟವಾದ ಉತ್ತರ ನಾವು ನೋಡ್ತಾ ಇದ್ದೇವೆ. ಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅಂತ ಹೇಳುವಂತಹ ಒಂದು ಮಾತನ್ನು ಇಲ್ಲಿ ಸಾರ್ತಾ ಇದ್ದಾನೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅರ್ಜುನ ಕೇಳ್ತಾನೆ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು, ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಬೇಕು? ಅರ್ಜುನನ ಸಂಶಯ ನಮ್ಮೆಲ್ಲರ ಸಂಶಯ ಕೂಡ ಇದು. ಯಾಕಂತ ಹೇಳಿದ್ರೆ ಇದು 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧದಲ್ಲಿ ಹೇಳಲ್ಪಟ್ಟಂತಹ ಭಗವದ್ಗೀತೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು 12,000 ಕೋಟಿ ವರ್ಷಗಳ ಹಿಂದೆ ಇದನ್ನು ವಿವಸ್ವಾನನಿಗೆ ವಿವರಿಸಿದೆ. ಅರ್ಜುನನಿಗೆ ಸಂಶಯ ಬರ್ತದೆ, ನೀನು ಈಗ ಹೇಳ್ತಾ ಇದ್ದಿ ಹೇಳ್ತಿ, ನಾನು ನೀನು ಈಗ ಸಕರಾಗಿದ್ದೇವೆ, ಸಮಾನ ವಯಸ್ಕರಾಗಿದ್ದೇವೆ, ಆದ್ರೆ ನೀನು ಇದನ್ನು ಮೊದಲು ಹೇಳಿದ್ದಿ ಸೂರ್ಯನಿಗೆ ಅಂತ ಹೇಳೋದ ಮಾತನ್ನು ಹೇಳ್ತಾ ಇದ್ದಿ, ನಾನಿದನ್ನು ಹೇಗೆ ನಂಬಲಿ? ಕೃಷ್ಣನತ್ರ ತನ್ನ ಸಂಶಯವನ್ನು ಅರ್ಜುನ ಹೊರಹಾಕ್ತಾನೆ. ಈಗ ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಜಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ ಪರಂತಪ. ದೇವತಮ ಪರಮ ಪುರುಷ ಹೀಗೆ ಹೇಳ್ತಾನೆ, ಶತ್ರು ದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ, ನನಗೆ ಅದೆಲ್ಲ ನೆನಪಿದೆ, ಆದರೆ ನಿನಗೆ ಅದರ ನೆನಪಿಲ್ಲ. ಕೃಷ್ಣನಿಗೆ ತನ್ನ ಎಲ್ಲಾ ಹಿಂದಿನ ಜನ್ಮಗಳ ನೆನಪಿದೆ, ಆದರೆ ಅರ್ಜುನನಿಗೆ ತನ್ನ ಜನ್ಮದ ನೆನಪಿಲ್ಲ. ಅವನಿಗೆ ಈ ಜನ್ಮದ ನೆನಪು ಮಾತ್ರ ಇರುದು. ಯಾಕೆ ಅಂತ ಹೇಳಿದ್ರೆ, ಕೃಷ್ಣ ಎಷ್ಟು ಬಾರಿ ಜನ್ಮವೆತ್ತಿದರೂ ಅವನ ಶರೀರ ಬದಲಾಗುವುದಿಲ್ಲ ಅಥವಾ ಅವನ ಸ್ವರೂಪ ಬದಲಾಗುವುದಿಲ್ಲ. ಅದು ದೈವಿಕವಾದದ್ದು ಅಥವಾ ಸ್ಪಿರಿಚುವಲ್ ಬಾಡಿ, ಅವನದ್ದು ಸ್ಪಿರಿಚುವಲ್ ಬಾಡಿ, ನಮ್ಮದು
ಮೆಟೀರಿಯಲ್ ಬಾಡಿ, ಇದಕ್ಕೆ ನಮ್ಮ ದೇಹಕ್ಕೆ ನಾಶ ಉಂಟು. ಕೃಷ್ಣನ ದೇಹಕ್ಕೆ ನಾಶ ಇಲ್ಲ, ಅವನು ನಮ್ಮ ದೇಹಕ್ಕೆ ಆರು ರೀತಿಯ ಬದಲಾವಣೆಗಳುಂಟು. ಶೈಶವದಿಂದ ಬಾಲ್ಯ, ಬಾಲ್ಯದಿಂದ ಕೌಮಾರ, ಕೌಮಾರದಿಂದ ಯೌವನ, ಈ ರೀತಿ ಅದು ಮುಂದೆ ಹೋಗಿ ಒಂದು ದಿನ ದೇಹವನ್ನು ಕಳೆದುಕೊಂಡ್ಬಿಡ, ನಶ್ವರ ಅಂದ್ರೆ ಈ ದೇಹ ನಶ್ವರ ನಾಶವಾಗಿ ಬಿಡುವಂಥದ್ದು. ಆದರೆ ದೈವಿಕ ಸ್ವರೂಪವಾದಂತಹ ಕೃಷ್ಣನ ದೇಹಕ್ಕೆ ನಾಶ ಇಲ್ಲ, ಮತ್ತು ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆಮೇಲೆ ಇನ್ನೊಂದು ವಿಷಯ ನಾವು ಗಮನಿಸಬೇಕಾದದ್ದು ಇಲ್ಲಿ ಅಂದ್ರೆ, ಕೃಷ್ಣನ ಹುಟ್ಟಿಗೂ ನಮ್ಮ ಹುಟ್ಟಿಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಬಲಾತ್ಕಾರವಾಗಿ ಯಾವುದಾದ್ರೂ ಒಂದು ದೇಹ ತಳೆದು ಅಥವಾ ಯಾವುದೋ ಒಂದು ಯೋನಿಯಲ್ಲಿ ಈ ಭೂಮಿಯಲ್ಲಿ ಜನ್ಮ ತಾಳ್ತೇವೆ. ಎಲ್ಲಾ ಜೀವಿಗಳು, ನಾನು ಮನುಷ್ಯರನ್ನು ಮಾತ್ರ ಹೇಳ್ತಾ ಇಲ್ಲ, ಜೀವಿಗಳು ಎಲ್ಲರೂ 84 ಲಕ್ಷ ಯೋನಿಗಳು ಈ ಭೌತಿಕ ಜಗತ್ತಿನಲ್ಲಿ ಇದೆ. ಅವರೆಲ್ಲ ಅವುಗಳೆಲ್ಲ ಒಂದು ಬಲಾತ್ಕಾರವಾಗಿ ನಮ್ಮ ನಮ್ಮ ಪಾಪ ಕರ್ಮದ ಪುಣ್ಯ ಕರ್ಮದ ಅವುಗಳಿಗೆ ಅನುಸಾರವಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳ್ತೇವೆ. ಆದರೆ ನಮಗೆ ಮನುಷ್ಯ ದೇಹವೇ ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ಮದಲ್ಲಿ ನಮಗೆ ಪ್ರಾಣಿ ದೇಹವೂ ಸಿಗ್ಬೋದು, ಜಲಚರಗಳ ದೇಹ ಸಿಗ್ಬೋದು, ಪಕ್ಷಿಗಳ ದೇಹ ಸಿಗ್ಬೋದು, ಮರಗಳಂತಹ ದೇಹ ಕೂಡ ಸಿಗ್ಬೋದು. ನಮಗೆ ದೇಹದ ಮೇಲೆ ಯಾವುದೇ ಆಯ್ಕೆ ಇಲ್ಲ. ಆದ್ರೆ ಭಗವಂತ ಹಾಗಲ್ಲ, ಅವನು ಅವತಾರ ಎತ್ತುವುದು, ಅವನು ಹುಟ್ಟುವುದಲ್ಲ, ಅವನು ಅವತಾರ ಎತ್ತುವುದು. ನಮ್ಮದು ಹುಟ್ಟು, ಅವನದ್ದು ಅವತಾರ. ಅದರಿಂದ 5000 ವರ್ಷಗಳ ಹಿಂದೆ ಕೃಷ್ಣ ಮಧುರೆಯಲ್ಲಿ ವಸುದೇವ ದೇವಕಿಯರ ಮಗನಾಗಿ ಅವತಾರ ಎತ್ತುತ್ತಾನೆ. ಅವನಿಗೆ ಅವನ ತಂದೆ ತಾಯಿಯರನ್ನು ಆರಿಸಿಕೊಳ್ಳುವಂತಹ ಹಕ್ಕು ಕೂಡ ಉಂಟು. ನಮಗೆ ನಮ್ಮ ತಂದೆ ತಾಯಿಗಳನ್ನು ಆರಿಸಿಕೊಳ್ಳುವಂತಹ ಹಕ್ಕು ಇಲ್ಲ. ದೇವರು ಏನು ನಿಶ್ಚಯ ಮಾಡಿದಾನೋ ಅದು ಆ ಯೋನಿಯಲ್ಲೇ ನಾವು ಹುಟ್ಟಬೇಕು. ದೇವರು ಯಾರು ಅಂತ ನಮಗೆ ತಂದೆ ತಾಯಿಯನ್ನು ನಿಶ್ಚಯ ಮಾಡಿದಾನೋ ಅವರ ಹೊಟ್ಟೆಯಲ್ಲಿ ನಾವು ಹುಟ್ಟಬೇಕು, ಅವರನ್ನು ನಾವು ತಂದೆ ತಾಯಿಯಿಂದ ಸ್ವೀಕಾರ ಮಾಡಬೇಕು. ಆದ್ರೆ ಕೃಷ್ಣ ಇದಕ್ಕೆಲ್ಲ ಅತೀತನು, ಇದ್ಯಾವುದು ಯಾವ ರೂಲ್ಸ್ ಅವನಿಗೆ ಅಪ್ಲೈ ಆಗುವುದಿಲ್ಲ. ಅದಕ್ಕೆ ಪ್ರಭುಪಾದರು ಬರೆಯುತ್ತಾರೆ, ಕೃಷ್ಣ ಅಪಿಯರ್ಸ್ ಇನ್ ದಿಸ್ ವರ್ಲ್ಡ್, ಅಂದ್ರೆ ದೇವರು ಕಾಣಿಸಿಕೊಳ್ಳುವುದು, ಅವನ ಇಷ್ಟ ಪ್ರಕಾರ ದೇವರು ಕಾಣಿಸಿಕೊಳ್ತಾನೆ. ನಮಗೆ ಅಂತಹ ಯಾವುದೇ ಚಾನ್ಸಸ್ ಇಲ್ಲ, ಅಂತಹ ಹಕ್ಕುಗಳು ನಮಗೆ ಯಾವುದೂ ಇಲ್ಲ. ಕೃಷ್ಣ ಇಲ್ಲಿ ತನ್ನ ಜನ್ಮದ ಬಗ್ಗೆ, ತನ್ನ ಜನ್ಮದ ವೈಚಿತ್ರ್ಯವನ್ನು ಯಾಕೆ ವರ್ಣಿಸುತ್ತಿದ್ದಾನೆ, ಯಾಕೆ ಅಂತ ಹೇಳಿದ್ರೆ ಅರ್ಜುನ ಅವನ ನಿತ್ಯ ಸಂಗಾತಿ. ಅರ್ಜುನನಿಗೆ ಗೊತ್ತುಂಟು ತನ್ನೊಂದಿಗಿರುವ ಕೃಷ್ಣ ಒಬ್ಬ ಅಸಾಮಾನ್ಯ ವ್ಯಕ್ತಿ ಅಂತ ಹೇಳುದು ಅವನ ಅರಿವಿಗೆ ಈಗಾಗಲೇ ಬಂದಿದೆ. ಎಷ್ಟೋ ಸಲ ಪಾಂಡವರನ್ನು ಕೃಷ್ಣ ಕಷ್ಟದಿಂದ ರಕ್ಷಣೆ ಮಾಡಿದ್ದಾನೆ. ಅವನ ಬಲ ಇಲ್ಲದಿದ್ರೆ ಪಾಂಡವರು ಬಹುಶಃ ಈ ಮಟ್ಟಕ್ಕೆ ಏರ್ತಿರ್ಲಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಅವನು ಆಪದ್ ಬಾಂಧವನಾಗಿದ್ದ. ಕೃಷ್ಣ ಪಾಂಡವರಿಗೆ ಆಪದ್ ಬಾಂಧವನಾಗಿದ್ದ. ಅವನು ತನ್ನ ಮಹಿಮೆಯನ್ನು ಆವಾಗ್ಲೇ ಮೆರೆದಿದ್ದಾನೆ. ನಿಮ್ಗೆ ಗೊತ್ತಿರ್ಬೋದು ದೂರ್ವಾಸರ ವನವಾಸದ ಕಾಲದಲ್ಲಿ ದೂರ್ವಾಸರ ಕಥೆ. ದೂರ್ವಾಸರು ತನ್ನ ಶಿಷ್ಯರೊಂದಿಗೆ ಪಾಂಡವರಿದ್ದಲ್ಲಿಗೆ ಬರ್ತಾರೆ ಮಧ್ಯಾಹ್ನದ ಭೋಜನಕ್ಕೆ ಆಶ್ರಮಕ್ಕೆ. ಆಗ ಆಶ್ರಮದಲ್ಲಿ ಇರ್ತಾರೆ ಪಾಂಡವರು ಕೂಡ, ಆಶ್ರಮದಲ್ಲಿ ಆಶ್ರಮ ಕಟ್ಟಿಕೊಂಡಿರ್ತಾರೆ, ಯಾಕೆ ರಾಜ್ಯ ಇರುವುದಿಲ್ಲ ಅವರ ಕೈಯಲ್ಲಿ. ಬಂದು ದೂರ್ವಾಸರು ಬಂದು ಹೇಳ್ತಾರೆ, ನಾನು ಮಧ್ಯಾಹ್ನದ ಊಟಕ್ಕೆ ನಮಗೆ ತಯಾರಾಗಬೇಕಾಗಿದೆ, ನದಿಗೆ ಹೋಗಿ ಸ್ನಾನ ಮಾಡಿ ಅಹ್ನಿಗೆಗಳನ್ನೆಲ್ಲ ಮುಗಿಸಿ ಬರ್ತೇವೆ ಅಂತ ಹೋಗ್ತಾರೆ. ಇಲ್ಲಿ ದ್ರೌಪದಿ ಮಾಡಿದಂತಹ ಅಡುಗೆ ಎಲ್ಲ ಮುಗ್ದಿದೆ, ಏನೂ ಉಳಿದಿಲ್ಲ ಅಲ್ಲಿ. ಹೇಳಿ ಕೇಳಿ ಅವರು ಕಾಡಿನಲ್ಲಿದ್ದಾರೆ, ಗುಡಿಸಲಲ್ಲಿದ್ದಾರೆ. ಅಷ್ಟು ಜನ ದೂರ್ವಾಸರು ಹೇಳಿ ಕೇಳಿ ಕೋಪದ ಒಡೆಯ ಅವರು ಬಂದ್ರೆ ಅವರು ಶಾಪವನ್ನೇ ಹಾಕುವಂತವರು. ದ್ರೌಪದಿಗೆ ಹೆದರಿಕೆ ಆಗ್ತದೆ, ಅವಳು ಕಣ್ಣು ಮುಚ್ಚಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ, ಕೃಷ್ಣ ಈ ರೀತಿಯ ಸಂಕಟಕ್ಕೆ ನಾನು ಸಿಲುಕಿದ್ದೇನೆ, ದೂರ್ವಾಸರು ತನ್ನ ಶಿಷ್ಯರೊಂದಿಗೆ ಬಂದಿದ್ದಾರೆ ಅಂತ. ಆಗ ಕೃಷ್ಣ ಅಲ್ಲಿರುವಂತಹ ಅವಳು ಪಾತ್ರ ತೊಳೆದಿಟ್ಟಂತಹ ಪಾತ್ರೆಯಲ್ಲಿ ಒಂದು ಅಗಳು ಅನ್ನವನ್ನು ತಿಂದು ಇಡೀ ದೂರ್ವಾಸರ ಮತ್ತು ದೂರ್ವಾಸರ ಶಿಷ್ಯರ ಹೊಟ್ಟೆ ತುಂಬುವ ಹಾಗೆ ಮಾಡ್ತಾನೆ. ಅವ್ರು ಎಲ್ಲಿ ಸ್ನಾನ ಮಾಡ್ತಾ ಇದ್ದಾರೋ, ನದಿಯ ತಟದಲ್ಲಿ ಸ್ನಾನ ಮಾಡ್ತಿದ್ದಾರೆ. ಸ್ನಾನ ಮಾಡಿ ಮುಳುಗಿ ಏಳುವಾಗ ಅವರಿಗೆ ಹೊಟ್ಟೆ ತುಂಬಿದ ಅನುಭವ ಆಗ್ತದೆ ಅಂತೆ. ಅಂತಹ ಕಷ್ಟದಿಂದೆಲ್ಲ ಕೃಷ್ಣ ಅವರನ್ನು ಪಾರು ಮಾಡಿದ್ದಾನೆ. ಆದ್ರೂ ಇದನ್ನು ಇಲ್ಲಿ
ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಜನರು ಕಲಿಯುಗದಲ್ಲಿ ತುಂಬಾ ಜನರು, ತುಂಬಾ ಮನುಷ್ಯರು ತಾವೇ ದೇವರು, ತಾವೇ ಗುರುಗಳು ಅಂತ ಹೇಳುವ ರೀತಿಯಲ್ಲಿ ಕೆಲವರು ವರ್ತಿಸ್ತಾರೆ. ಅವರ ಚಮತ್ಕಾರದ ಮಾತುಗಳಿಗೆ ಜನರು ಮರುಳಾಗಬಾರದು ಅಂತ ಹೇಳುವ ಮಾತು ಎನ್ನುವಂತಹ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಕೃಷ್ಣ ಈ ಮಾತನಲ್ಲಿ ಹೇಳ್ತಾ ಇದ್ದಾನೆ, ನಮಗೆ ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ಕೃಷ್ಣ ಮಾಡಿದಂತಹ ಪವಾಡವನ್ನು ಈಗಿನ ಯಾವುದೇ ದೇವರು ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಭಗವದ್ಗೀತೆಯಿಂದ ಈ ಜ್ಞಾನವನ್ನು ನಾವು ಪಡಿಬೇಕು. ಈಗ ಭಗವಂತ ಈ ಜಗತ್ತಿನಲ್ಲಿ ಅವತರಿಸುವುದು ಯಾಕೆ, ಅದೃಶ್ಯನಾಗುವುದು ಯಾಕೆ ಅಂತ ಹೇಳೋ ಒಂದು ಪ್ರಶ್ನೆ ಬರ್ತದೆ ನಮಗೆ. ಯಾವಾಗ ಅವನು ಕಾಣಿಸ್ಕೊಳ್ತಾನೆ, ಅದಕ್ಕೂ ಇಲ್ಲಿ ಕೃಷ್ಣ ಕೊಡ್ತಾ ಉತ್ತರ ಕೊಡ್ತಾನೆ. ಭಗವದ್ಗೀತೆಯ ಒಂದು ಪ್ರಸಿದ್ಧ ಶ್ಲೋಕ, ಯಾರೋ ಭಗವದ್ಗೀತೆ ಹೇಳಿ ಅಂತ ಹೇಳಿದ್ರೆ, ಒಂದು ಶ್ಲೋಕ ಹೇಳಿ ಅಂತ ಹೇಳಿದ್ರೆ ಈ ಶ್ಲೋಕವನ್ನೇ ಉಚ್ಚರಿಸ್ತಾರೆ ಅವರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಕೃಷ್ಣ ಮೂರು ಕಾರಣಗಳಿಗಾಗಿ, ಇನ್ನೊಂದು ಕಾರಣ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ. ಕೃಷ್ಣ ಮೂರು ಕಾರಣಗಳಿಗಾಗಿ ಅವತಾರ ಎತ್ತುತ್ತಾನೆ. ಒಂದು, ಧರ್ಮವು ಗ್ಲಾನಿಯಾದಾಗ, ಅಧರ್ಮ ಹೆಚ್ಚಿದಾಗ, ದುಷ್ಟರ ನಿಗ್ರಹಕ್ಕಾಗಿ ಮತ್ತು ಶಿಷ್ಟರ ಭಕ್ತರನ್ನು, ಶಿಷ್ಟರನ್ನು ಪೊರೆಯುವುದಕ್ಕಾಗಿ, ಭಕ್ತರನ್ನು ಪೊರೆಯುವುದಕ್ಕಾಗಿ, ಸಜ್ಜನರನ್ನು ಪೊರೆಯುವುದಕ್ಕಾಗಿ ಕೃಷ್ಣ ಜನ್ಮ ಎತ್ತುತ್ತಾನೆ, ಅವತಾರ ಮಾಡ್ತಾನೆ. ಪ್ರತಿ ಯುಗದಲ್ಲೂ ನಾನು ಅವತಾರ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಮಹತ್ವಪೂರ್ಣ ವಿಷಯವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ದುಷ್ಟರ ನಿಗ್ರಹ ಮಾತ್ರ ಆಗಿದ್ರೆ ಕೃಷ್ಣ ಅವನೇ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಇರ್ಲಿಲ್ಲ. ಅವನ ಬಂಟರನ್ನೋ, ಅವನ ಪ್ರತಿನಿಧಿಯನ್ನೋ, ಅವನ ಸೇವಕನನ್ನೋ ಕಳಿಸಿದ್ರು ಸಾಕಾಗ್ತಿತ್ತು. ಯಾಕಂದ್ರೆ ಕೃಷ್ಣನ ಪ್ರತಿನಿಧಿಗಳು ಕೂಡ ಕೃಷ್ಣನಷ್ಟೇ ಶಕ್ತರು. ಯಾರು ಕೃಷ್ಣ ಬಂಟರು ಯಾರು ಬಂದರೂ ಆ ಕೆಲಸವನ್ನು ಮಾಡಿ ಮುಗಿಸ್ಬೋದು, ಅನಾಯಾಸವಾಗಿ ಆ ಕೆಲಸ ಮಾಡಿ ಹೋಗ್ತಿದ್ರು. ಆದ್ರೆ ಕೃಷ್ಣನ ಉದ್ದೇಶ ಬೇರೆ. ಇಲ್ಲಿ ಭಕ್ತರ ರಕ್ಷಣೆ ಮತ್ತು ಧರ್ಮದ ರಕ್ಷಣೆ ಅವನ ಮೂಲ ಉದ್ದೇಶ. ಭಕ್ತರಿಗೆ ದರ್ಶನ ಕೊಡೋದು ಕೂಡ ಅವನ ಒಂದು ಉದ್ದೇಶ. ಉದಾಹರಣೆಗೆ ಪ್ರಹ್ಲಾದನ ಮತ್ತು ಹಿರಣ್ಯಕಶಿಪುವಿನ ಕಥೆ ನಿಮಗೆ ಗೊತ್ತಿರ್ಬೋದು. ಹಿರಣ್ಯಕಶಿಪು ಎಷ್ಟು ಕಷ್ಟ ಕೊಡ್ತಾನೆ ಭಕ್ತ ಪ್ರಹ್ಲಾದನಿಗೆ. ಆಗ ಕೊನೆಯದಾಗಿ ತಂದೆ ಕೇಳ್ತಾನೆ ಮಗನಲ್ಲಿ, ಪ್ರಹ್ಲಾದನಲ್ಲಿ, ಎಲ್ಲಿದ್ದಾನೆ ನಿನ್ನ ಕೃಷ್ಣ, ಈ ಕಂಬದಲ್ಲಿ ಇದ್ದಾನ ಅಂತ. ಅದನ್ನು ಪ್ರಹ್ಲಾದ ಮಗು, ಇನ್ನು ಆರೋಷದ ಮಗು ಪ್ರಹ್ಲಾದ, ಹೌದು ಅಂತ ಹೇಳ್ತಾನೆ ಪ್ರಹ್ಲಾದ. ಎಷ್ಟು ನಂಬಿಕೆ ನೋಡಿ ಅವನಿಗೆ, ಮಗುವಿಗೆ ಎಷ್ಟು ದೃಢ ಭಕ್ತಿ ಅವನಿಗೆ ಕೃಷ್ಣನ ಮೇಲೆ. ಆ ಭಕ್ತಿಯನ್ನು ಪ್ರೂವ್ ಮಾಡ್ಲಿಕ್ಕೆ, ಆ ಭಕ್ತಿಯನ್ನು ನಿಜ ಮಾಡ್ಲಿಕ್ಕೆ ಕೃಷ್ಣ ಕಂಬದಿಂದ ಉದಿಸಿ ಬರ್ತಾನೆ, ನರಸಿಂಹ ಅವತಾರ ವ್ಯಕ್ತಿ. ಆದ್ರಿಂದ ಅವನ ಮೂಲ ಉದ್ದೇಶ ಅದು. ಆದ್ರಿಂದ ಇಲ್ಲಿ ನಮ್ಗೆ ಭಕ್ತರಿಗೆ ದೃಢವಾಗ್ಬೇಕು, ದೃಢ ನಂಬಿಕೆಯಿಂದ ಅವರು ಪೂಜೆ ಮಾಡಿದ್ರೆ, ಕೃಷ್ಣನನ್ನು ನಂಬಿದ್ರೆ ಕೃಷ್ಣ ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳುವಂಥದ್ದು ಭಕ್ತರಿಗೆ ನಂಬಿಕೆ ಬರಬೇಕು. ಅದನ್ನು ತೋರಿಸ್ಲಿಕ್ಕೆ ಇಲ್ಲಿ ಕೃಷ್ಣ ಅವತಾರವೆತ್ತುವಂಥದ್ದು. ಕಂಸನ ಕೈಯಲ್ಲಿ ಸಿಕ್ಕಿ ಸೆರೆಯಲ್ಲಿ ವಸುದೇವ ದೇವಕಿಯರು ಎಷ್ಟು ನರಕ ಯಾತನೆಯನ್ನು ಅನುಭವಿಸ್ತಾರೆ, ಅವರನ್ನು ಪಾರು ಮಾಡ್ಲಿಕ್ಕೆ ಕೃಷ್ಣ ಜನ್ಮವೆತ್ತುತ್ತಾನೆ. ಆದ್ರಿಂದ ನಮಗೂ ಕೂಡ ಒಂದು ದೃಢ ನಂಬಿಕೆ ಬೇಕು ಕೃಷ್ಣ ನಮ್ಮನ್ನು ಪಾರು ಮಾಡ್ತಾನೆ ಅಂತ. ದಾಸರು, ಪುರಂದರ ದಾಸರು ಹಾಡು ಹಾಡ್ತಾರೆ ಒಂದು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ. ಯಾರು ಕೂಡ ಕೃಷ್ಣನ ನಂಬಿದವರು ಕೆಟ್ಟಂತಹ ಉದಾಹರಣೆಗಳೇ ಇಲ್ಲ. ಇನ್ನೊಂದು ಹೇಳ್ತಾರೆ, ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಅಂತ. ಅಂದ್ರೆ ನಮಗೆ
ನಂಬಿಕೆ ಬೇಕು, ವಿಶ್ವಾಸ ಬೇಕು. ದೇವರು ನಮ್ಮನ್ನು ಕೈ ಹಿಡಿತಾನೆ, ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳುವ ನಂಬಿಕೆ ನಮಗೆ ಬೇಕು. ಈ ವೈಚಿತ್ರ್ಯಗಳು ಅಂದ್ರೆ ಕೃಷ್ಣನ ಜನ್ಮ ವೈಚಿತ್ರ್ಯಗಳನ್ನು ತಿಳಿದುಕೊಳ್ಳುವುದರಿಂದ ಏನು ಪ್ರಯೋಜನ ಅಂತ ಹೇಳೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗ್ತದೆ. ಯಾವ ಜೀವಿ ಕೃಷ್ಣನ ಈ ಜನ್ಮದ ಬಗ್ಗೆ ಅರಿತುಕೊಳ್ತಾನೋ, ಅಂದ್ರೆ ಕೃಷ್ಣನಿಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳುವ ಅಂತ ಒಂದು ಮೂಲ ತತ್ವವನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವನು ಅಂತಹ ಜೀವಿ ಎಲ್ಲಾ ಬಂಧನಗಳಿಂದ ಮುಕ್ತನಾಗ್ತಾನೆ. ಜನ್ಮ ಕರ್ಮ 9ನೇ ಶ್ಲೋಕ 4ನೇ ಅಧ್ಯಾಯದ 9ನೇ ಶ್ಲೋಕ ತುಂಬಾ ಮುಖ್ಯವಾದದ್ದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋಚುನ. ಅಂದ್ರೆ ಯಾರು ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರ್ತಾರೆ. ಭಗವಂತನ ಲೀನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಎಷ್ಟೋ ಸಲ ದೊಡ್ಡ ದೊಡ್ಡ ವಿದ್ವಾಂಸರೇ ಭ್ರಾಂತಿಯಲ್ಲಿ ಮುಳುಗಿ ಬಿಡ್ತಾರೆ, ಅರ್ಥವಾಗುವುದಿಲ್ಲ, ಅವನ ಲೀಲೆಗಳು ಅರ್ಥ ಆಗುವುದಿಲ್ಲ. ಭಕ್ತರಿಗೆ ಮಾತ್ರ ಅವನ ದಿವ್ಯ ಸ್ವರೂಪವನ್ನು ದಿವ್ಯ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯಾವಾಗ ನಾವು ಸೇವಾ ಮನೋಭಾವದಿಂದ ಕೃಷ್ಣನನ್ನು ಸಂಪರ್ಕಿಸ್ತೇವೋ, ಕೃಷ್ಣನ ಕೆಲಸಕ್ಕೆ ನಾವು ಹೋಗ್ತೇವೋ, ಆ ಭಾವನೆಯಿಂದ ಮಾತ್ರ ನಮಗೆ ಕೃಷ್ಣನ ಈ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ. ಕೃಷ್ಣನ ಜನ್ಮದ ಬಗ್ಗೆ, ಅವನ ಕರ್ಮದ ಬಗ್ಗೆ ಅರಿತುಕೊಳ್ಳಿಕ್ಕೆ ಸುಲಭ. ಶಾಸ್ತ್ರಗಳಲ್ಲಿ ಹಾಗೆ ಭಗವಂತನ ಬಗ್ಗೆ, ಶಾಸ್ತ್ರಗಳಲ್ಲಿ ಹೇಗೆ ಭಗವಂತನ ಬಗ್ಗೆ ವಿವರಿಸಿದೆಯೋ ಅದನ್ನು ಹಾಗೆ ನಾವು ಸ್ವೀಕರಿಸಿದ್ರೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ. ಅದು ಬಿಟ್ಟು ನಮ್ಮ ಊಹಾತ್ಮಕವಾಗಿ ನಾವೇನಾದರೂ ಚಿಂತನೆ ಮಾಡಿದ್ರು ಅಂತಾದ್ರೆ ಅದು ಹಾಗಿರ್ಬೋದು. ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯವೇ? ಶಾಸ್ತ್ರದಲ್ಲಿ ಯಾರು ನೋಡಿದ್ದಾರೆ ಶಾಸ್ತ್ರವನ್ನು, ಅದು ಯಾರು ಕೇಳಿದ್ದಾರೆ, ಅದು ಯಾರು ಬರೆದಿದ್ದಾರೆ ಅಂತ ಕೆಲವು ಮಾತುಗಳು, ಕೆಲವು ಅಂತ ಏನ್ ಹೇಳ್ತಾರೆ ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳುವವರು ಇರ್ತಾರೆ. ಕೆಲವರು ಅವ್ರ ಅಂತಹ ಒಂದು ಕ್ವಶನ್ಗಳನ್ನು, ಪ್ರಶ್ನೆಗಳನ್ನು ಎತ್ತುವವರು ಇರ್ತಾರೆ ಸಮಾಜದಲ್ಲಿ. ಅದೆಲ್ಲ ಬರೇ ವ್ಯರ್ಥ ಕಾಲಹರಣ ಅಷ್ಟೇ. ಊಹಾತ್ಮಕ ಚಿಂತನೆ ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ಅನೇಕ ಮಹಾಜನರು ಅಂದ್ರೆ ಕೃಷ್ಣನನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ, ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಹ ಬಹವೋ ಜ್ಞಾನ ತಪಸ ಪೂತ ಮದ್ಭಾವ ಮಾಗತಃ. ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಇಂತಹ ಮಹಾಜನರು ಅಂದ್ರೆ ಬ್ರಹ್ಮ, ಶಂಭು, ಶುಕ ಮಹಾರಾಜರು, ಪ್ರಹ್ಲಾದರು, ನಾರದರು, ಜನಕನಂತಹ ರಾಜರು, 4 ಕುಮಾರರು, ಕಪಿಲ ಮಹಾಮುನಿಗಳು, ಭೀಷ್ಮರು, ಬಲಿ ಮಹಾರಾಜ, ಯಮನಂತಹ ಮಹಾಜನರೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಅವರೆಲ್ಲ ಕೃಷ್ಣನ ಧಾಮವನ್ನು ಸೇರಿದ್ದಾರೆ. ಅವರು ಅಂತಹ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಅನೇಕ ಭಕ್ತರು ಇಲ್ಲಿ ಕೃಷ್ಣ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾನೆ, ಅನೇಕ ಭಕ್ತರು ಮಹಾಜನರು ನನ್ನನ್ನು ಅರಿತು ನನ್ನಲ್ಲಿಗೆ ಬಂದು ಸೇರಿದ್ದಾರೆ. ಆದ್ದರಿಂದ ನಾವು ಒಂದು ನಿಜವಾದ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನಲ್ಲಿ ಪೂರ್ಣ ಆಶ್ರಯವನ್ನು ಪಡೆದು ಕಟ್ಟ ಕಡೆಗೆ ನಾವು ಭಗವಂತನ ಧಾಮವನ್ನು ಸೇರ್ಬೇಕಾಗಿದೆ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಕೂಡ ಅವರ ಮಾರ್ಗದಲ್ಲಿ ನಡೆದು ನಾನು ಹೇಳಿದಂತೆ ಕೇಳಿ ನಿನ್ನ ನಿಯಮಿತ ಕರ್ತವ್ಯವಾದ ಯುದ್ಧವನ್ನು ಮಾಡಿ ನನ್ನಲ್ಲಿಗೆ ಬಂದು ಸೇರು ಅಂತ ಹೇಳೋ ಮಾತನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ 16ನೇ ಶ್ಲೋಕದಲ್ಲಿ ಇಲ್ಲಿ ಕರ್ಮದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಃ ತತ್ತೇ ಕರ್ಮ ಪ್ರವಕ್ಷಾಮಿ ಯಜ್ಞಾತ್ವಾ
ಮೋಕ್ಷ ಸೇಷುಭ ಅಂದ್ರೆ ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವುದರಲ್ಲಿ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ನೀನು ನಿನಗೆ ವಿವರಿಸಿ ಹೇಳುತ್ತೇನೆ, ಅದನ್ನು ತಿಳಿದು ನೀನು ಎಲ್ಲ ಬಂಧನದಿಂದ ಬಿಡುಗಡೆ ಹೊಂದುವೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ನಿನ್ನೆ ನಾವು ಕರ್ಮದ ಬಗ್ಗೆ ನೋಡಿದ್ದೇವೆ, ಇಲ್ಲಿ ಕೂಡ ಕೃಷ್ಣ ಕರ್ಮದ ಬಗ್ಗೆ ವಿವರವಾದ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಮೂರು ಬಗೆಯ ಕರ್ಮಗಳ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾನೆ, ಕರ್ಮ, ವಿಕರ್ಮ ಮತ್ತು ಅಕರ್ಮ. ಇದನ್ನು ಹೇಗೆ ನಿರ್ಧರಿಸುವುದು? ಕೆಲವು ಸಲ ಬುದ್ಧಿವಂತರಿಗೂ ಕೂಡ ಇದು ಇದನ್ನು ತೀರ್ಮಾನ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಇದೊಂಥರ ಗೋಜಲಾಗಿ ನಮಗೆ ಅನ್ನಿಸ್ತದೆ. ಕರ್ಮ ಮಾಡಬೇಕು, ಇದರಲ್ಲಿ ವಿಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು ಅಲ್ವಾ? ಇಲ್ಲಿ ಕರ್ಮ ಅಂತ ಹೇಳಿದ್ರೆ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ಮಾಡುವಂತಹ ಕೆಲಸಗಳನ್ನು ಕರ್ಮ ಅಂತ ಹೇಳ್ತೇವೆ ನಾವು. ನಿಯಂತ್ರಕ ತತ್ವಗಳು ಎಲ್ಲಿದೆ? ಅದು ವೇದಗಳಲ್ಲಿದೆ. ವೇದದ ಅನುಸಾರವಾಗಿ ಮಾಡುವಂತಹ ಕರ್ಮಗಳನ್ನು ಅದು ಕರ್ಮ, ನಿಯಮಿತ ಕರ್ತವ್ಯಗಳು, ನಿಯಂತ್ರಿತ ಕರ್ತವ್ಯಗಳು. ಇದು ಶಾಸ್ತ್ರಗಳಲ್ಲಿ ಇದೆ. ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡಬೇಕು ಅಂತ ಅದರಲ್ಲಿ ಹೇಳಿದೆ. ಏನು ಧರ್ಮ ಅಂದ್ರೆ ಏನು? ಧರ್ಮವನ್ನು ಯಾರು ಮಾಡಿದ್ದಾರೆ? ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ, ಭಾಗವತದ 6ನೇ ಸ್ಕಂದದಲ್ಲಿ ಹೇಳ್ತದೆ. ಭಗವಂತನ ಮಾತುಗಳೇ ಧರ್ಮ, ಅದು ಭಗವಂತನಿಂದಲೇ ಕೊಡಲ್ಪಟ್ಟದ್ದು, ಬಂದದ್ದು, ಅದು ಧರ್ಮ. ಹಾಗಿದ್ರೆ ವಿಕರ್ಮ ಅಂದ್ರೇನು? ಯಾವುದು ಶಾಸ್ತ್ರಕ್ಕೆ ವಿರೋಧವಾಗಿ ನಡೆಸಲ್ಪಡ್ತದೋ, ಯಾರು ಶಾಸ್ತ್ರದ ವಿರುದ್ಧವಾಗಿ ನಿಷಿದ್ಧ ಕರ್ಮವನ್ನು ಮಾಡ್ತಾರೋ ಅದು ವಿಕರ್ಮ. ಇನ್ನು ಅಕರ್ಮ ಅಂದ್ರೆ ಏನು? ಅಕರ್ಮ ಅಂದ್ರೆ ಯಾರು ಪೂರ್ಣ ಜ್ಞಾನದೊಂದಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೋಸ್ಕರ ಕರ್ಮ ಮಾಡ್ತಾರೋ ಅದು ಅಕರ್ಮ. ಅಲ್ಲಿ ಯಾವುದೇ ಬಂಧನಗಳು ಏರ್ಪಾಡಾಗುವುದಿಲ್ಲ. ಒಳ್ಳೆಯ ಕರ್ಮ, ಪುಣ್ಯಕರ್ಮ, ಕೆಟ್ಟ ಕರ್ಮ ಮಾಡಿದರೆ ಪ್ರತಿಫಲಗಳು ಉಂಟು ಅಂತ ನಾನು ನಿನ್ನೆ ಹೇಳಿದ್ದೇನಲ್ಲ. ಪುಣ್ಯಕರ್ಮಗಳಿಗೆ ಸುಖಕರವಾದ ಪ್ರತಿಕ್ರಿಯೆಗಳು, ಕೆಟ್ಟ ಕರ್ಮಗಳಿಗೆ ಪಾಪಪೂರಿತ ಪ್ರತಿಕ್ರಿಯೆಗಳು ಉಂಟು. ಅದನ್ನ ಅನುಭವಿಸ್ಲಿಕ್ಕೆ ನಾವು ಪುನಃ ಜನ್ಮ ಮೃತ್ಯು ಜರಾವ್ಯಾದಿಯಂತಹ ಈ ಚಕ್ರದಲ್ಲಿ ಪುನಃ ಹುಟ್ಟಿ ಸತ್ತು ಬರಬೇಕಾಗ್ತದೆ. ಇದರಿಂದ ಬಿಡುಗಡೆ ಹೊಂದಬೇಕಾಗಿದ್ರೆ ನಾವು ಅಕರ್ಮವನ್ನು ಮಾಡಬೇಕು. ಇಂತಹ ಅಕರ್ಮ ನಮ್ಮನ್ನು ಬಂಧನಕ್ಕೆ ಸಿಲುಕಿಸುವುದಿಲ್ಲ, ಅಕರ್ಮಕ್ಕೆ ಪ್ರತಿಕ್ರಿಯೆಗಳಿಲ್ಲ. ಯಾಕೆಂದ್ರೆ ಕರ್ಮದಲ್ಲಿ ಬರುವಂತಹ ಏನು ಪ್ರತಿಫಲಗಳುಂಟೋ ಅದನ್ನು ಅವನು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಡ್ತಾನೆ. ಅದಕ್ಕೆ ಹೇಳೋದು ಡಿವೋಷನಲ್ ಸರ್ವೀಸ್ ಅಂತ, ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತಹ ಕಾರ್ಯಗಳು. ಯಾವ ಕೆಲಸವನ್ನು ಮಾಡಿದರೂ ಕೂಡ ಅವನು ಆ ಕೃಷ್ಣನ ಪ್ರಜ್ಞೆಯನ್ನು ಇಟ್ಟುಕೊಂಡು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಾನೆ. ಅವನು ಎಲ್ಲಾ ಪ್ರತಿಫಲಗಳನ್ನು ಕೃಷ್ಣಾರ್ಪಿತ ಮಾಡಿಬಿಡ್ತಾನೆ, ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟಿರ್ತಾನೆ. ಆದ್ರಿಂದ ಅವನಿಗೆ ಯಾವುದೇ ಕರ್ಮಫಲದ ಭಯ ಇರುವುದಿಲ್ಲ. ಯಾರು ಪೂರ್ಣ ಜ್ಞಾನದಲ್ಲಿ ಕರ್ಮ ಮಾಡುತ್ತಾರೋ ಅವರ ಅವರಿಗೆ ಕರ್ಮದಿಂದ ಬರುವಂತಹ ಪ್ರತಿಫಲ ಏನುಂಟೋ ಅದು ಜ್ಞಾನ ಅಂತ ಹೇಳುವ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತದೆ. ಅವರಿಗೆ ಜ್ಞಾನ ಉಂಟು, ನಾನು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಜ್ಞಾನ ಉಂಟು, ಕೃಷ್ಣನ ಅರಿವುಂಟು, ಕೃಷ್ಣನ ಜನ್ಮ ಕರ್ಮದ ಬಗ್ಗೆ ಅವರಿಗೆ ತಿಳುವಳಿಕೆ ಉಂಟು. ಆದ್ರಿಂದ ನಿಷ್ಕಾಮವಾಗಿ ಯಾವುದೇ ಪ್ರತಿಫಲವನ್ನು ಬಯಸದೆ ಅವರು ಕರ್ಮ ಮಾಡ್ತಾ ಇದ್ದಾರೆ. ಅವರಿಗೆ ಆ ಜ್ಞಾನ ಏನುಂಟು, ಆ ಜ್ಞಾನ ಅವರ ಪ್ರತಿಫಲಗಳನ್ನು ಸುಟ್ಟು ಹಾಕ್ತದೆ. ಯಾಕೆಂದ್ರೆ ಹೇಳಿದ್ರೆ ಅವರಿಗೆ ಅರಿವುಂಟು, ಕೃಷ್ಣನಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳುವಂತಹ ಒಂದು ಅರಿವು ಅವರಲ್ಲಿ ಇರುವುದರಿಂದ ಅವರಿಗೆ ಯಾವುದೇ ಬಂಧನದ ಭೀತಿ ಇಲ್ಲ. ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ದಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂಬುಧ. ಅಂದ್ರೆ ಯಾವ ವ್ಯಕ್ತಿಯು ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಅಂದ್ರೆ ಕೃಷ್ಣ ಹೇಳ್ತಾನೆ ಕರ್ಮ ಯಾವುದು,
ನಿಶಿ ವಿಕರ್ಮ ಯಾವುದು, ಕರ್ಮ ಯಾವುದು, ಅಕರ್ಮ ಯಾವುದು ಅಂತ ಹೇಳಿ ಸರಿಯಾಗಿ ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು. ಆಮೇಲೆ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಕೂಡ ಆ ಕರ್ಮಗಳು ಮುಕ್ತವಾಗಿರಬೇಕು. ಅಂತಹ ಅಂತಹ ಪೂರ್ಣ ಜ್ಞಾನದಲ್ಲಿ ಮಾಡಿದಂತಹ ಕರ್ಮ ಕರ್ಮದ ಪ್ರತಿಕ್ರಿಯೆಗಳೇನುಂಟು ಅದು ಪೂರ್ಣ ಜ್ಞಾನ ಅಂತ ಹೇಳುವ ಆ ಬೆಂಕಿಯಲ್ಲಿ ಸುಟ್ಟು ಹೋಗ್ತದೆ. ಅಂತಹ ಮನುಷ್ಯನು ತ್ಯಕ್ತ್ವ ಕರ್ಮ ಫಲಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಅವನಿಗೆ ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲಾ ಮೋಹವನ್ನು ತ್ಯಜಿಸಿರುತ್ತಾನೆ. ಅವನು ಸದಾ ತೃಪ್ತನು. ಅವನು ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂತಹ ಜೀವಿ ಎಲ್ಲ ಮೋಹವನ್ನು ತ್ಯಾಗ ಮಾಡಿರ್ತಾನೆ. ಅವನಿಗೆ ಕೆಲಸ ಆ ಕರ್ಮದ ಮೇಲೆ ಯಾವುದೇ ಮೋಹ ಇರುವುದಿಲ್ಲ. ಅದರಲ್ಲಿ ಬರುವಂತಹ ಫಲಗಳ ಬಗ್ಗೆ ಅವನಿಗೆ ಯಾವುದೇ ಆಸಕ್ತಿ ಇಲ್ಲ, ಯಾವುದೇ ಆಸೆ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ಅವನು ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದಾನೆ, ಅವನ ಡ್ಯೂಟಿ ಅಂತ ಮಾಡ್ತಾ ಇದ್ದಾನೆ. ಅವನು ಕೃಷ್ಣನಿಗೆ ಇದರ ಎಲ್ಲ ಅವನ ರಕ್ಷಣೆಯ ಜವಾಬ್ದಾರಿಯನ್ನು ಕೃಷ್ಣ ಹೊತ್ತಿದ್ದಾನೆ ಅಂತ ಹೇಳುವ ಒಂದು ನಂಬಿಕೆ ಅವನಿಗೆ ಇರುವುದರಿಂದ, ಕೃಷ್ಣನಿಗೋಸ್ಕರ ಅವನು ಕೆಲಸ ಮಾಡ್ತಾ ಇರೋದ್ರಿಂದ, ಕರ್ಮ ಮಾಡ್ತಾ ಇರೋದ್ರಿಂದ ಅವನಿಗೆ ಅದರ ಬಗ್ಗೆ ಯಾವುದೇ ಅಪೇಕ್ಷೆ ಇಲ್ಲ. ಕರ್ಮ ಫಲಗಳ ಬಗ್ಗೆ ಯಾವುದೇ ಅವನಿಗೆ ಅಪೇಕ್ಷೆ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲಾ ಕೃಷ್ಣ ಕಾರ್ಯವನ್ನು ಕೃಷ್ಣನಿಗಾಗಿ ಮಾಡುತ್ತಿರುವಾಗ ಮಾತ್ರ ಈ ಕರ್ಮ ಬಂಧನದಿಂದ ಬಿಡುಗಡೆ ಸಾಧ್ಯ. ಅದರ ಕೃಷ್ಣ ಪ್ರೇಮ ಇರುವಂತಹ ಮನುಷ್ಯ ಮಾತ್ರ ಅವನಿಗೆ ಕೃಷ್ಣನಲ್ಲಿ ಶುದ್ಧ ಪ್ರೇಮ ಇರುವ ಕಾರಣ ಅವನು ಅಂತಹ ಕೆಲಸವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಪ್ರೇಮವನ್ನು ನಾವು ಮನಸ್ಸಿನಲ್ಲಿ ಬೆಳೆಸಿಕೊಂಡಾಗ ಆ ರೀತಿಯಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಅವನಿಗೆ ಕರ್ಮಬಲದಲ್ಲಿ ಯಾವುದೇ ನಮಗೆ ಯಾವುದೇ ಕರ್ಮಬಲದ ಆಕರ್ಷಣೆ ಇಲ್ಲದೆ ನಮಗೆ ಅಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಇಲ್ಲಿ ಯಾಕೆ ನಾನು ಇಷ್ಟು ಕರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ, ಕೃಷ್ಣ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕರ್ಮದ ಜಟಿಲತೆಗಳನ್ನು ಅದು ಅದನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟ ಅಂತ ಹೇಳುವುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕರ್ಮಣ್ಯೋಪಿ ಅಭಿ ಬೋದ್ಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಅಂದ್ರೆ ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ದರಿಂದ ಮನುಷ್ಯನು ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳುವುದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವುದು ಅಕರ್ಮ? ಇಲ್ಲಿ ಕೃಷ್ಣನಿಗೋಸ್ಕರ ಸಂಕೀರ್ತನೆ ಮಾಡುವುದು, ಕೃಷ್ಣ ಸಂಕೀರ್ತನೆ ಯಜ್ಞ ಒಂದು ಅಕರ್ಮ. ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂತಹದ್ದು ಒಂದು ಅಕರ್ಮ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅವರು ಒಳಿತು ಕೆಡುಕುಗಳ ಬಗ್ಗೆ ನಿರ್ಲಿಪ್ತರಾಗಿರ್ತಾರೆ. ಅಂತಹ ಮನುಷ್ಯರು ಒಳಿತು ಕೆಡುಕುಗಳ ಬಗ್ಗೆ ನಿರ್ಲಿಪ್ತರಾಗ್ತಾರೆ. ಯಾವುದೇ ಮೋಹ ಇರುವುದಿಲ್ಲ ಅವರಿಗೆ. ಅವರು ಎಂತ ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಕೂಡ ಅವರ ಮನಸ್ಸು ಕೃಷ್ಣನ ಸುತ್ತವೇ ಸುತ್ತುತ್ತಾ ಇರ್ತದೆ. ಒಂದು ಸಣ್ಣ ಉದಾಹರಣೆ ಕೊಡ್ಬೋದು. ನೀವೀಗ ಕೃಷ್ಣ ಭಕ್ತಿಯಲ್ಲಿದ್ದೀರಿ, ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳುವ, ನೀವು ಕೃಷ್ಣನಿಗೆ ಪ್ರಸಾದ ಮಾಡಬೇಕು ಅಂತ ಹೇಳುವಾಗ ನಿಮ್ಮ ಮನಸ್ಸು ಯಾವುದೇ ಕಷ್ಟವಿಲ್ಲದೆ ಕೃಷ್ಣನ ಬಗ್ಗೆ ಯೋಚಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅಲ್ವಾ? ನಿಮ್ಮ ಕೆಲಸದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ, ನಿಮ್ಮ ದಿನಚರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ, ನೀವು ನಿಮ್ಮ ರೀತಿಯನ್ನು ಮಾತ್ರ ಬದಲಾಯಿಸಿಕೊಂಡಿದ್ದೀರಿ. ಕೃಷ್ಣನಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೀರಿ, ಪ್ರಸಾದ ಮಾಡ್ಲಿಕ್ಕೆ ನೀವು ಅಡಿಗೆ ಮಾಡ್ತಾ ಇದ್ದೀರಿ. ಆಗ ಯಾವುದೇ ತಪ್ಪುಗಳು ನಿಮ್ಮಿಂದ ಆಗುವುದಿಲ್ಲ. ಯಾಕಂದ್ರೆ ನೀವು ದೇವರಿಗೋಸ್ಕರ ಮಾಡ್ತಾ ಇದ್ದೀರಿ, ನೀವು ತುಂಬಾ ಜಾಗರೂಕರಾಗಿ ಕೆಲಸ ಮಾಡ್ತಾ ಇರ್ತೀರಿ. ಇಲ್ಲಿ ನಿಮ್ಮ ಯಾವುದೇ ದಿನಚರಿಯಲ್ಲಿ ವ್ಯತ್ಯಾಸ ಏನಿಲ್ಲ. ಇಲ್ಲಿ ಮಾಡುವ ಕೆಲಸವನ್ನೇ ನೀವು ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದೀರಿ, ಅಡಿಗೆ ಮಾಡ್ತಾ ಇದ್ದೀರಿ, ಆಮೇಲೆ ಅದನ್ನು ದೇವರ ಮುಂದಿಟ್ಟು ಪ್ರಸಾದ ಮಾಡಬೇಕು. ಅದರಿಂದ ನೀವು ಬಹಳ ಜಾಗರೂಕರಾಗಿ
ತಪ್ಪಾಗದಂತೆ ನೀವು ಆ ಕೆಲಸವನ್ನು ಮಾಡ್ತಾ ಇರ್ತೀರಿ. ಹಿಂದಿನ ದಿನ ನೀವು ಕೃಷ್ಣನಿಗೆ ಅಥವಾ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂದಿನ ದಿನ ನೀವು ತರಕಾರಿ ತರ್ಲಿಕ್ಕೋ ಅಕ್ಕಿ ತರ್ಲಿಕ್ಕೋ ನೀವು ಅಂಗಡಿಗೆ ಹೋಗ್ತೀರಿ. ಅಲ್ಲೂ ಕೂಡ ನೀವು ಆಲೋಚನೆ ಮಾಡ್ತೀರಿ, ನಾಳೆ ನಾನು ಇಂತಹ ಪ್ರಸಾದ ಮಾಡ್ಬೇಕು, ಇಂತಹ ಪಾಯಸ ಮಾಡ್ಬೇಕು ಕೃಷ್ಣನಿಗೆ, ಸೊ ನಾನು ಇಂತಹ ಒಂದು ವಸ್ತುವನ್ನು ಖರೀದಿಸಬೇಕಾಗಿದೆ. ಪುನಃ ಅಲ್ಲಿ ನೀವು ಅಂಗಡಿಯಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು ಪುನಃ ಕೃಷ್ಣನನ್ನು ಥಿಂಕ್ ಮಾಡ್ತದೆ, ಆಲೋಚನೆ ಮಾಡ್ತೀರಿ. ಇದು ಸಿಂಪಲ್, ಬಹಳ ಸಿಂಪಲ್. ಕೃಷ್ಣ ಪ್ರಜ್ಞೆ ಅಂತ ಹೇಳೋದು ದೊಡ್ಡ ಸಂಗತಿ ಏನಲ್ಲ, ಯಾರಿಗೂ ಮಾಡ್ಲಿಕ್ಕೆ ಬರದಂತಹ ಸಂಗತಿ ಏನಲ್ಲ. ನೀವು ಮನೇಲಿ ಇದ್ದುಕೊಂಡೇ, ಸಂಸಾರದಲ್ಲಿ ಇದ್ದುಕೊಂಡೇ ನೀವು ಮಾಡುವ ಕೆಲಸವನ್ನೇ ಕೃಷ್ಣನಿಗೋಸ್ಕರ ಮಾಡಿದ್ರೆ ಕೃಷ್ಣ ಪ್ರಜ್ಞೆ ಅಂತ ಅನಿಸ್ಕೊಳ್ತದೆ ಅಷ್ಟೇ. ಅಲ್ಲಿ ಕೂಡ ನೀವು ತರಕಾರಿ ಅಂಗಡಿಯಲ್ಲಿ ನಾನಿವತ್ತು ಕೃಷ್ಣ ನಾನು ನಾಳೆ ಕೃಷ್ಣನಿಗೆ ಇಂತಹ ಅಡಿಗೆ ಮಾಡಬೇಕು ಅಂತ ಆಲೋಚನೆ ಬಂದ್ರೆ ಸಾಕು, ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಿ ಅಂತ ಅರ್ಥ. ನೀವು ನಿಮಗೆ ಗೊತ್ತಿಲ್ಲದೆ ನೀವು ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇನ್ನು ನಿಮಗೆ ಸಾಮಾನು ತಗೊಳ್ಬೇಕಾದ್ರೆ, ಏನಾದ್ರೂ ವಸ್ತು ತಗೊಳ್ಬೇಕು ಅಂತ ಆದ್ರೆ ಹಣ ಬೇಕು. ಎಲ್ಲಿಂದ ಬರ್ತದೆ ಹಣ? ನಿಮ್ಮ ಮಗನು, ನಿಮ್ಮ ಗಂಡನೋ, ಅಥವಾ ನಿಮ್ಮ ತಂದೆಯೋ ಕೊಟ್ಟಿರುವಂತಹ ಹಣ, ಅಥವಾ ನೀವೇ ಸಂಪಾದನೆ ಮಾಡಿರ್ಬಹುದು, ಅದು ಬೇರೆ ವಿಷಯ. ಆ ಹಣ ಆಗ ಹಣ ಕೂಡ ಶುದ್ಧ ಆಗ್ತದೆ. ನೀವು ಸಂಪಾದಿಸಿದಂತ ಹಣ ಕೂಡ ಕೃಷ್ಣನಿಗೋಸ್ಕರ ಒಂದು ವಸ್ತುವನ್ನು ಖರೀದಿ ಮಾಡಿದಾಗ ಆ ಹಣ ಕೂಡ ಶುದ್ಧ ಆಗ್ತದೆ, ನಿಮ್ಮ ಧನ ಕೂಡ ಶುದ್ಧ ಆಗ್ತದೆ. ಎಷ್ಟು ಸುಲಭ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಲ್ವಾ? ಅದರಿಂದ ಕೃಷ್ಣ ಪ್ರಜ್ಞೆ ಅಂತ ನಾವು ಹೇಳುವಾಗ ಅದೇನೋ ಒಂದು ಬಹಳ ಕಠಿಣವಾದದ್ದು ಅಂತ ಯಾರು ಆಲೋಚನೆ ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿದ್ದುಕೊಂಡೇ, ಈ ಸಂಸಾರದಲ್ಲಿದ್ದುಕೊಂಡೇ ನಾವು ಅನಾಯಾಸವಾಗಿ ಈ ಕಾರ್ಯವನ್ನು ಮಾಡಬಹುದು. ನಿಮ್ಮ ದಿನಚರಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡಿಕೊಳ್ಳುವಂತಹ ಅಗತ್ಯಗಳಿಲ್ಲ. ಸ್ವಲ್ಪ ಮನಸ್ಸನ್ನು ಬದಲಾಯಿಸಬೇಕು ಅಷ್ಟೇ. ನೀವು ಮಾಡುವುದು ಕೃಷ್ಣನಿಗೋಸ್ಕರ ಅಂತ ಹೇಳುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿ ಸಾಧನೆಗೆ ನೀವು ಪ್ರಯತ್ನ ಪಟ್ಟರೆ ಆರಾಮವಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬಹುದು. ಒಂದು ರೀತಿಯ ಯಂತ್ರಗಳ ಹಾಗೆ ನಾವು ಯಂತ್ರಗಳು ಹೇಗೆ ಕೆಲಸ ಮಾಡ್ತದೆ, ಅದು ಸ್ವಿಚ್ ಹಾಕಿದ್ರೆ ತನ್ನಷ್ಟಕ್ಕೆ ಕೆಲಸ ಮಾಡ್ತಾ ಇರ್ತದೆ. ಅದೇ ರೀತಿ ಕೃಷ್ಣನಿಗೆ ಕೆಲಸ ಮಾಡುವ ಯಂತ್ರಗಳು ನಾವು ಅಂತ ಭಾವಿಸಿ ನಾವು ಆ ಕೆಲಸಗಳನ್ನು ಮಾಡ್ತಾ ಇದ್ರೆ ನಮಗೆ ಅದು ಭಾರ ಅಂತ ಅನ್ನಿಸೋದಿಲ್ಲ. ಅದೇ ಯಜ್ಞ ಅಂತ ಕೃಷ್ಣ ಹೇಳ್ತಾನೆ. ನಾವು ಮಾಡುವ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತಹ ಕಾರ್ಯಗಳು ಏನುಂಟು, ಅದುವೇ ಯಜ್ಞ. ಅದರಿಂದ ಬರುವಂತಹ ಪ್ರತಿಫಲಗಳನ್ನು ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಡ್ತೇವೆ. ಕೃಷ್ಣ ಈ ಜೀವಿಗಳಿಗೆ ಈ ಸ್ವರೂಪದ ಅಂದ್ರೆ ನಮ್ಮ ಈ ಜ್ಞಾನದ ಅರಿವು ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಅಂತ ಒಂದು ಜ್ಞಾನ ನಮ್ಮನ್ನು ಈ ಸಾಗರ ಭವಸಾಗರದಿಂದ ಅದು ಮೇಲೆ ಎತ್ತುತ್ತದೆ ನಮ್ಮನ್ನು. ನಾವೆಲ್ಲ ಈ ಸಾಗರದಲ್ಲಿ ಸಿಕ್ಕಾಕೊಂಡು ಚಡಪಡಿಸ್ತಾ ಇದ್ದೇವೆ. ದಾಸರು ಇದನ್ನು ಈ ಸಂಸಾರವನ್ನು ಸಾಗರಕ್ಕೆ ಹೋಲಿಸ್ತಾರೆ, ಭವಸಾಗರ ಅಂತ ಹೇಳ್ತಾರೆ ಇದನ್ನು ಅಲ್ವಾ. ಸಾಗರದ ಮಧ್ಯೆ ಈಜಾಡೋದು ಎಷ್ಟು ಕಷ್ಟ, ಎಷ್ಟು ನಿಪುಣ ಈಜುಗಾರನಾಗಿದ್ರು ಕೂಡ ಅವನಿಗೆ ಸಾಗರದ ಮಧ್ಯದ ಅವನು ಬಿದ್ದು ಬಿಟ್ರೆ ಅವನಿಗೆ ಈಜಿಕೊಂಡು ದಡ ಸೇರೋದು ತುಂಬಾ ಕಷ್ಟ. ದಡ ಸೇರೋದು ಬಿಡಿ, ಅವನ ಪ್ರಾಣವನ್ನು ಉಳಿಸಿಕೊಳ್ಳುವುದು ತುಂಬಾ ಕಷ್ಟ. ಯಾವುದೇ ಲೈಫ್ ಜಾಕೆಟ್ ಅನ್ನು ಕೂಡ ಅವನು ಯೂಸ್ ಮಾಡಿದ್ರು ಕೂಡ ಅವನಿಗೆ ದಡ ಸೇರುವುದು ತುಂಬಾ ಕಷ್ಟ. ಸಾಗರ ಅಷ್ಟು ದೊಡ್ಡ ಅಲೆಗಳ ಅಲ್ಲಿ ಅವನನ್ನು ಮೇಲಕ್ಕೆ ಎತ್ತಿ ಕೆಳಕ್ಕೆ ಹಾಕ್ತಾ ಇರ್ತವೆ. ಸಾಗರ ಮಧ್ಯದಲ್ಲಿ ಅಂತಹ ದೊಡ್ಡ ಅಲೆಗಳ ಮಧ್ಯದಲ್ಲಿ ಸಿಕ್ಕಿ ಬಿದ್ರೆ ಯಾವ ಈಜುಗಾರನಿಗೂ ಈಜಿ ದಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಯಾವ್ದಾದ್ರು ಒಂದು ಹಡಗು ಅಥವಾ ಒಂದು ದೋಣಿ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ಬೇಕಷ್ಟೇ. ಆಗ ಮಾತ್ರ ನಿಮ್ಗೆ ನಿಮ್ಮ ಪ್ರಾಣ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ. ಅಂತಹ ಹಡಗು ಈ ಕೃಷ್ಣ ಪ್ರಜ್ಞೆ ಅಂತ ಹೇಳುದು. ಅದರಿಂದ ಈ ದೇಹದಲ್ಲಿಯೇ ನಾವು ಆದಷ್ಟು ಬೇಗ ಆ ಹಡಗನ್ನು ಸೇರಿಕೊಂಡು ನಮ್ಮ ಗುರಿ ಮುಟ್ಟಬೇಕು. ನಾವು ಈಜಿ ದಡವನ್ನು ಸೇರಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅಂತ ದಾಸರು ಹಾಡ್ತಾರಲ್ವಾ. ಈ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಅದನ್ನು ದಾಟಬೇಕು ಕೃಷ್ಣನ ಸಹಾಯದ ಮೂಲಕ, ಕೃಷ್ಣ ಕೊಟ್ಟಂತಹ ದೋಣಿಯ ಮೂಲಕ, ಈ ಭಗವದ್ಗೀತೆ ಅಂತ ಹೇಳುವಂತಹ ಹಡಗಿನ ಮೂಲಕ ಗಟ್ಟಿಯಾಗಿ ನಾವು ಅದನ್ನು ಹಿಡ್ಕೊಂಡು ಈಜಿ ದಡವನ್ನು ಸೇರಬೇಕಾಗಿದೆ. ನಾವು ದೇವರಿಂದ ಕೊಟ್ಟಂತಹ ಈ ದಿವ್ಯ ಜ್ಞಾನದ ಮೂಲಕ ನಾವು ಈ ಭವಸಾಗರದಿಂದ ಪಾರಾಗ್ಬಹುದು. ನಾವೀಗ ಅಜ್ಞಾನದಲ್ಲಿದ್ದೇವೆ. ನಮಗೆ ಯಾವುದು ಜ್ಞಾನ
ಇಷ್ಟು ತನಕ ನಮ್ಗೆ ಯಾರು ಜ್ಞಾನವೇ ಕೊಟ್ಟಿಲ್ಲ. ನಮ್ಗೆ ಜ್ಞಾನ ಏನು ಅಂತ ಗೊತ್ತಿಲ್ಲ, ನಾವು ಅಜ್ಞಾನದಲ್ಲಿ ಇದ್ದೇವೆ. ಯಾವಾಗ ಜ್ಞಾನ ಸಿಗ್ತದೋ, ಅಜ್ಞಾನ ಅಂಧಕಾರ ಯಾವಾಗ ಹೋಗ್ತದೋ ಆಗ ನಮಗೆ ಬೆಳಕು ಕಾಣ್ತದೆ. ಯಾವಾಗ ಜ್ಞಾನ ಸಿಗ್ತದೋ ಆಗ ನಮಗೆ ಅದು ಮುಕ್ತಿಯ ದಾರಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ನಾವು ಅಜ್ಞಾನದಿಂದ ಜ್ಞಾನವನ್ನು ಪಡೆದ ಮೇಲೆ ಅಜ್ಞಾನದಿಂದ ಹೊರಬಂದು ಮುಕ್ತಿಯ ಗಳಿಸುವಂತಹ ಉನ್ನತವಾದ ಒಂದು ದಾರಿಯಲ್ಲಿ ನಾವು ನಡೆಯಬೇಕಾಗಿದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಹಾವಿದ್ಯತೆ ಅಂತ ನೀವು ಒಂದು ಮಾತು ಕೇಳಿರ್ಬೋದು. ಗೀತೆಯಲ್ಲಿ ಹೇಳುವಂತಹ ಮಾತು ಇದು, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಅಂದ್ರೆ ಜ್ಞಾನ ಅಂತ ಹೇಳಿದ್ರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ. ಯಾಕೆ ನಾನು ಹುಟ್ಟಿದ್ದೇನೆ, ನಾನು ಯಾರು, ಮೊದಲು ಆತ್ಮ ಅಂದ್ರೆ ನಾನು ಯಾರು ಅಂತ ಹೇಳುವಂತ ಪ್ರಶ್ನೆ ಉದ್ಭವ ಆಗ್ಬೇಕು. ನಾನು ಯಾರು, ಎಲ್ಲಿಂದ ಹುಟ್ಟು ಬಂದೆ, ಯಾಕೆ ಹುಟ್ಟಿ ಬಂದೆ, ನನ್ನ ಪ್ರಯಾಣ ಇನ್ನು ಎತ್ತ ಕಡೆ, ಯಾವ ಕಡೆ ನಾನು ಸಾಗ್ತಾ ಇದ್ದೇನೆ, ಈ ಆತ್ಮ ಯಾವುದು, ದೇಹ ಯಾವುದು, ಯಾರೊಂದಿಗೆ ನನ್ನ ಸಂಬಂಧ, ಅಂತಹ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆದಾಗ ಈ ಜ್ಞಾನವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ನಾವು ಸಾಗ್ತೇವೆ. ಯಾವಾಗ ಆಧ್ಯಾತ್ಮದ ಒಂದು ಕಿಡಿ ನಮ್ಮಲ್ಲಿ ಹೊತ್ತಿಕೊಳ್ತದೋ, ಈ ಜ್ಞಾನವನ್ನು ಪಡೆದಾಗ ಒಂದು ಆಧ್ಯಾತ್ಮಿಕ ಕಿಡಿ ನಮ್ಮಲ್ಲಿ ಹೊತ್ತಿಕೊಳ್ತದೆ ಅಂತ ಕಿಡಿ ನಮ್ಮಲ್ಲಿ ಹೊತ್ತಿದಾಗ ಹೇಗೆ ಕಟ್ಟಿಗೆ ಎಲ್ಲಾ ಒಂದು ಕಟ್ಟಿಗೆ ರಾಶಿ ಇದ್ರೆ ಬೆಂಕಿ ಸ್ವಲ್ಪ ಬಿದ್ರೆ ಸಾಕು ಆ ಕಟ್ಟಿಗೆ ಇಡೀ ನಾಶವಾಗಿ ಕಟ್ಟಿಗೆಯ ರಾಶಿಯೇ ನಾಶವಾಗಿ ಬಿಡ್ತದಲ್ವಾ, ಅದೇ ರೀತಿ ಜ್ಞಾನ ಎಂಬ ಅಗ್ನಿಯಲ್ಲಿ ನಮ್ಮ ಕರ್ಮದ ಪ್ರತಿಕ್ರಿಯೆಗಳೆಲ್ಲ ನಾಶವಾಗಿ ಬಿಡ್ತದೆ. ಈ ಆಧ್ಯಾತ್ಮ ಜ್ಞಾನದ ಮಾರ್ಗ ತುಂಬಾ ಕಠಿಣವಾದದ್ದೇ, ಆದ್ರೆ ಸರಿಯಾದ ಒಂದು ಗುರು ಪರಂಪರೆಯಿಂದ ಬಂದಂತಹ ಗುರುಗಳಿಂದ ಈ ತತ್ವವನ್ನು ತಿಳಿದು ವಿಧೇಯತೆಯಿಂದ ನಾವು ಕಲಿತ್ರೆ ಗುರುಗಳು ಏನು ಹೇಳಿ ಕೊಟ್ಟಿದ್ದಾರೋ ಅದನ್ನು ನಾವು ಅರಿತುಕೊಂಡ್ರೆ ನಾವು ಆರಾಮವಾಗಿ ನಾವು ಈ ಭವಸಾಗರವನ್ನು ದಾಟಬಹುದಾಗಿದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿತೇ ಜ್ಞಾನಂ ಜ್ಞಾನಿನ ಸತ್ವದರ್ಶಿನ. ಅಂದ್ರೆ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಂದರು. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತಹ ಮಾತುಗಳು. ನಾವು ಮೂರು ವಿಧ ಅಂದ್ರೆ ಗುರುಗಳನ್ನು ಪರಿಪ್ರಶ್ನೇನ ಅವರಿಗೆ ಪ್ರಶ್ನೆ ಮಾಡಿ ಅವರಿಗೆ ಪ್ರಣಿಪಾತೇನಂದ್ರೆ ನಮಸ್ಕಾರ ಮಾಡಿ ಪ್ರಶ್ನೆ ಮಾಡಿ ಸೇವೆ ಮಾಡಿ ಅವರಿಂದ ನಾವು ಈ ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಪರಂಪರೆಯಲ್ಲಿ ಬಂದವರು ಮಾತ್ರ ಭಗವಂತನ ಸಂದೇಶವನ್ನು ನೇರವಾಗಿ ನಮ್ಗೆ ಕೊಡಬಲ್ಲರು. ಈಗಿನ ತಥಾಕಥಿತ ಗುರುಗಳು ಏನಿದ್ದಾರೆ ಅವರ ಬಳಿ ಅವರಿಂದ ನಿಮ್ಗೆ ಏನು ಪ್ರಯೋಜನ, ನಮಗೆ ಏನು ಪ್ರಯೋಜನ ಆಗುದಿಲ್ಲ. ಯಾಕೆಂದ್ರೆ ಅವರು ತಾವೇ ತಮ್ಮನ್ನು ದೇವರು ಅಂತ, ತಾವೇ ದೇವರ ಅವತಾರ ಎತ್ತಿ ಬಂದವರು ಅಂತ ಹೇಳಿಕೊಳ್ತಾ ಇರ್ತಾರೆ. ಯಾವುದೇ ಅವರಿಗೆ ಪರಂಪರೆ ಇಲ್ಲ. ಅವರು ಹೇಳುವ ಚಮತ್ಕಾರದ ಮಾತುಗಳಿಂದ ನಾವೇನಾದರೂ ಮೋಸ ಹೋಗಿಬಿಟ್ರೆ ನಮ್ಮ ಸಮಯ ವ್ಯರ್ಥ ಅಷ್ಟೆ. ಆದ್ರಿಂದ ಪರಂಪರೆಯಿಂದ ಬಂದ ಗುರುಗಳನ್ನು ಮಾತ್ರ ನಾವು ಸಂಪರ್ಕಿಸಿದ್ರೆ ಅಥವಾ ನಮ್ಮ ಯೋಗದಿಂದ ಅಂತಹ ಸಂಪರ್ಕಕ್ಕೆ ನಾವು ಬಂದ್ರೆ ನಮಗೆ ಇಂತಹ ಒಂದು ಜ್ಞಾನ ಸಿಗ್ತದೆ. ಆ ಜ್ಞಾನದ ಮೂಲಕ ನಾವು ಭವಸಾಗರವನ್ನು ದಾಟಬಹುದಾಗಿದೆ ಅಥವಾ ಅಕರ್ಮವನ್ನು ಮಾಡಬಹುದಾಗಿದೆ. ಈಗ ಪ್ರಭುಪಾದರು ಅಂತಹ ಒಂದು ಪರಂಪರೆಯಿಂದ ಬಂದಂತಹ ಗುರುಗಳು. ನಾವು ಹೇಗೆ ಕಂಡು ಹಿಡಿಬಹುದು ಅಂತ ಹೇಳಿದ್ರೆ ಫಲಯೇನ ಪರೀಕ್ಷಿತೆ ಅಂದ್ರೆ ಪ್ರಭುಪಾದರು ಗುರುಗಳು ಅವರು ಹುಟ್ಟು ಹಾಕಿದಂತಹ ಈ ಸಂಸ್ಥೆ ಯಾವ ರೀತಿ ಫಲ ಕೊಡ್ತಾ ಇದೆ ನೋಡಿ. ಅನೇಕ ದೇಶಗಳಲ್ಲಿ, ಅನೇಕ ಪಾಶ್ಚಾತ್ಯ ದೇಶಗಳಲ್ಲಿ ಹಿಂದೂ ಸಂಸ್ಕೃತಿ ಈ ಸಂಸ್ಕಾರ ಕೃಷ್ಣ ಪ್ರಜ್ಞೆ ಅಂತ ಹೇಳುವಂತಹ ಸಂಸ್ಕಾರ ಹೇಗೆ ಬೆಳೀತಾ ಇದೆ ಗೊತ್ತುಂಟ. ಎಷ್ಟೋ ಜನರು ಅವರಿಗೆ ಕೃಷ್ಣನ ಭಕ್ತರಾಗಿ ಕೃಷ್ಣನ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ಅವರ ಜೀವನವನ್ನು. ಯಾವಾಗಲೂ ಇಂಥ ಭಕ್ತರು ನಾನೇ ದೇವರು ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಕೃಷ್ಣನ
ದಾಸ. ಪ್ರಭುಪಾದರು ಹೇಳ್ತಾರೆ, ಐ ಆಮ್ ಸರ್ವೆಂಟ್ ಆಫ್ ಗಾಡ್ ಅಂತ, ನಾನು ದೇವರ ಸೇವಕ. ಪುರಂದರದಾಸರು ಹೇಳ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತ. ಆ ರೀತಿ ಅವರು ಅವರನ್ನು ಬಿಂಬಿಸಿದ್ದಾರೆ ಅಂದ್ರೆ, ನಾನು ದೇವರಲ್ಲ ದಾಸ, ನಾನು ದೇವರ ದಾಸ, ನಾನು ಸೇವಕ ನಾನು ಅಂತ ಹೇಳುವುದನ್ನು. ಅಂತಹ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಇಂತಹ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಅಂತಹ ಒಂದು ಜ್ಞಾನದಲ್ಲಿ, ಅಂತಹ ಒಂದು ಪರಂಪರೆಯಲ್ಲಿ ಮಾತ್ರ ಕೃಷ್ಣನ ಏನು ಸಂದೇಶ ಇದೆ ಅದು ನೇರವಾಗಿ ನಮಗೆ ಸಿಗ್ತದೆ. ಆದ್ರಿಂದ ಲಕ್ಷಾಂತರ ವರ್ಷ ಅಂತಹ ಪರಂಪರೆಯಲ್ಲಿ ಪ್ರಭುಪಾದರು ಬಂದದ್ರಿಂದ ಏನು ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವರಿಂದ ಉಪದೇಶಿತವಾದಂತಹ ಈ ಗೀತೆ ಏನುಂಟು, ಭೂಲೋಕಕ್ಕೆ ಬಂದಿರುವ ಈ ಭಗವದ್ಗೀತೆ ಈ ಮಾರ್ಗವನ್ನು ನಾವು ಅನುಸರಿಸಿ ಕೃಷ್ಣನ ಧಾಮವನ್ನು ಸೇರ್ಬೇಕಾಗಿದೆ. ಆ ರೀತಿ ನಾವು ಭಕ್ತರಾಗಿ ಅಕರ್ಮವನ್ನು ಮಾಡಿ ಭಕ್ತರ ಆಗ್ಬೇಕಾಗಿದೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಡಿಬೇಕಾಗಿದೆ. ನಮ್ಮ ಮಂದಿರದಲ್ಲಿ ನಿಮಗೆ ಬೇಕಾದಷ್ಟು ಪ್ರಭುಪಾದರ ಪುಸ್ತಕಗಳು ಸಿಗ್ತದೆ. ದಯವಿಟ್ಟು ಭಕ್ತರೆಲ್ಲರೂ ಅದನ್ನು ಖರೀದಿಸಿ ಪ್ರಭುಪಾದರನ್ನು ಗುರುಗಳನ್ನಾಗಿ ಸ್ವೀಕರಿಸಿ ಅವರು ಹೇಳಿದಂತಹ ದಾರಿಯಲ್ಲಿ ನಡೆಯಬೇಕು. ಇದು ಇವತ್ತಿನ ದಿವ್ಯ ಜ್ಞಾನ ಅಂತ ಹೇಳುವ ಅಧ್ಯಾಯದ ವಿವರಣೆ. ನಿನ್ನೆ ನನ್ನಿಂದ ಒಂದು ಸಣ್ಣ ಪ್ರಮಾದ ಆಗಿದೆ. ಒಬ್ರು ಭಕ್ತರು ಕೇಳಿದ್ರು ಇಂದ್ರಿಯಗಳ ಬಗ್ಗೆ ಹೇಳುವಾಗ ಕಿವಿ, ನಾನು ಇಂದ್ರಿಯ ಬಗ್ಗೆ ಕರ್ಮಗಳು ಇಂದ್ರಿಯಗಳ ಬಗ್ಗೆ ಹೇಳುವಾಗ ಅವ್ರು ಕೇಳಿದ್ರು ಜ್ಞಾನೇಂದ್ರಿಯಗಳ ಬಗ್ಗೆ. ಕಿವಿ ಮೂಗು ಕಣ್ಣು ನಾಲಿಗೆ ಚರ್ಮ ಇದು ಜ್ಞಾನೇಂದ್ರಿಯಗಳು. ನಾನು ಅದೇ ಕರ್ಮೇಂದ್ರಿಯ ಅಂತ ಹೇಳಿದೆ. ಕರ್ಮೇಂದ್ರಿಯಗಳು ಕೈ ಕಾಲು ಬಾಯಿ ಗುದದ್ವಾರ ಮತ್ತು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಕಿವಿ ಮೂಗು ಕಣ್ಣು ನಾಲಿಗೆ ಮತ್ತು ಚರ್ಮ ಇದು ಜ್ಞಾನೇಂದ್ರಿಯಗಳು. ನನ್ನಿಂದ ತಪ್ಪು ಮಾಹಿತಿ ಕೊಡಲ್ಪಟ್ಟಿದೆ, ಮುಂದೆ ಇಂತಹ ತಪ್ಪಾಗದಾಗಿ ನೋಡಿಕೊಳ್ತೇನೆ. ಅದನ್ನು ಸರಿ ಮಾಡಿದ ಚಂದ್ರಿಕಾ ಮಾತಾಜಿ ಅವರಿಗೂ ತುಂಬಾ ಧನ್ಯವಾದ. ಚಂದ್ರಿಕಾ ಮಾತಾಜಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗೆ ಇವತ್ತಿಗೆ ನಾವು ದಿವ್ಯ ಜ್ಞಾನ ಅಂತ ಹೇಳುವ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಕೃಷ್ಣ ಫಸ್ಟ್ ಬಂದಿದ್ದು ಆಮೇಲೆ ಬ್ರಹ್ಮನ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ರಿ ಅಲ್ವಾ ಒಂದು ಕ್ಲಾಸ್ ಅಲ್ಲಿ? ಹೌದು. ಅಂದ್ರೆ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಬಂದ್ಬಿಟ್ಟು ಬ್ರಹ್ಮ ಅಂತ ನಾನು ಇಷ್ಟುವರೆಗೂ ಅಂದ್ಕೊಂಡಿರೋದು ಬ್ರಹ್ಮ ಅಂತ, ಅದು ಒಂಚೂರು ಹೇಳಲಿಕ್ಕಾಗತ್ತ? ಬ್ರಹ್ಮನೇ ಕೃಷ್ಣನಿಂದ ಬಂದವನು ಮಾತಾಜಿ. ಹೌದು. ಬ್ರಹ್ಮನನ್ನು ಬ್ರಹ್ಮ ಈ ಐಹಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಆದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದವನು ಕೃಷ್ಣ. ಈ ಐಹಿಕ ಜಗತ್ತನನ್ನು ಸೃಷ್ಟಿ ಮಾಡಿದವನು ಬ್ರಹ್ಮ. ನೀವು ಸೃಷ್ಟಿ ಕೇಳಿ, ಸೃಷ್ಟಿ ಮಾಡಿದವನು ಬ್ರಹ್ಮ. ಕೃಷ್ಣ ಫಸ್ಟ್ ಅಂತ ಅಲ್ವಾ? ಹೌದು, ಕೃಷ್ಣನಿಂದನೇ ಬ್ರಹ್ಮ ಸೃಷ್ಟಿಯಾದದ್ದು. ಆಮೇಲೆ ಅಧಿಕಾರ ಕೊಟ್ಟಿದ್ದಾನೆ ಬ್ರಹ್ಮನಿಗೆ ಕೃಷ್ಣ, ಅವನ ಮೂಲಕ ಅವನು ಈ ಸೃಷ್ಟಿಯನ್ನು ಈ ಐಹಿಕ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದಾನೆ. ಸರಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕರ್ಮೇಂದ್ರಿಯಗಳೇನು ಅನ್ಸತಿ ಹೇಳಿ, ಯಾವ್ದ್ಯಾವ್ದಂತ? ಕರ್ಮೇಂದ್ರಿಯಗಳು ಕೈ ಕಾಲು ಬಾಯಿ ಉದದ್ವಾರ ಮತ್ತು ಜನನೇಂದ್ರಿಯಗಳು. ಜನನೇಂದ್ರಿಯಗಳು. ಹಾ, ಹೌದು. ಸರಿ ಮಾಡಿ. ಹರೇ ಶ್ರೀ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಒಂದು ಕಾಲಕ್ಕೆ ಯಜ್ಞ ಅಂದ್ರೆ ಏನು? ಈ ಕಾಲಕ್ಕೆ
ಸಂಕೀರ್ತನ ಯಜ್ಞವೇ ಈ ಕಾಲಕ್ಕೆ ಹೇಳಿದಂತದ್ದು ಮಾತಾಜಿ. ಯಾಕೆಂತ ಹೇಳಿದ್ರೆ ಬೇರೆ ಯಾವುದೇ ಯಜ್ಞವನ್ನು ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಾಸರು ಹಾಡಿದ್ದಾರೆ ಅಲ್ವಾ, ಕಲಿಯುಗದಳು ಹರಿನಾಮದ ನೆನೆದರೆ ಕುಲಕೋಟಿಗಳು ಉದ್ಧರಿಸುವುದು, ನಾನು ತುಂಬಾ ಸಲ ಹೇಳಿದ್ದೇನೆ ಈ ಮಾತಾಜಿ. ಹಾಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳಿದ್ದಾರೆ, ನಾಮಾವತಾರ ಕೃಷ್ಣ ಈ ಕಲಿಯುಗದಲ್ಲಿ ನಾಮಾವತಾರವಾಗಿ ಜನ್ಮ ತಾಳ್ತಾನೆ. ಕೃಷ್ಣನ ನಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಕಲಿಯುಗದಲ್ಲಿ. ಆದ್ರಿಂದ ಕಲಿಯುಗದಲ್ಲಿ ಯಜ್ಞ ಅಂತ ಹೇಳಿದ್ರೆ ಅದು ಸಂಕೀರ್ತನ ಯಜ್ಞ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ 108 ನಾವು ಜಪ ಮಾಡ್ತೇವಲ್ಲ? ಹೌದು. ಯಾವುದೇ ಸೂತಕ ಮತ್ತೆ ಯಾವುದೇ ಇದಿಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮಾತಾಜಿ? ಖಂಡಿತ. ಹರೇ ಕೃಷ್ಣ ಜಪಕ್ಕೂ ಸೂತಕಕ್ಕೂ ಅಥವಾ ಮೈಲಿಗೆಗೂ ಯಾವುದೇ ಸಂಬಂಧ ಇಲ್ಲ. ಯಾಕೆಂತ ಹೇಳಿದ್ರೆ ಮೈಲಿಗೆ ಇರುವುದು ಅದು ಮಂತ್ರ, ಮಹಾಮಂತ್ರ ಅಥವಾ ಕೃಷ್ಣನ ನಾಮ ಏನಿದೆ ಅದು ದಿವ್ಯವಾದದ್ದು, ಅದಕ್ಕೆ ಯಾವುದೇ ಮೈಲಿಗೆ ಆಗುವುದಿಲ್ಲ. ಆದ್ರಿಂದ ನೀವು ಅದರ ಬಗ್ಗೆ ಯಾವುದೇ ತಲೆಕೊಳಿಸ್ಕೊಳ್ಬೇಕಾಗಿಲ್ಲ. ಕೃಷ್ಣನಿಗೆ ನೇರವಾದ ಸರ್ವಿಸಸ್ ಅಂದ್ರೆ ಕೃಷ್ಣನ ನೀವೇನಾದ್ರೂ ಅಡಿಗೆ ಕೃಷ್ಣನಿಗೆ ಪ್ರಸಾದ ಮಾಡ್ತಾ ಇದ್ರೆ ಅಂತಹ ಕೆಲಸಗಳನ್ನು ಸೂತಕದ ಸಮಯದಲ್ಲಿ ಮಾಡಬಾರದು. ಅದು ಬಿಟ್ಟು ಗ್ರಂಥ ಪಠಣೆ, ಭಗವದ್ಗೀತೆ ಅಂತಹ ಪಠಣೆಯ ಅಥವಾ ಹರೇ ಕೃಷ್ಣ ಮಹಾಮಂತ್ರದ ಜಪ, ಇದನ್ನು ಖಂಡಿತವಾಗಿಯೂ ಮಾಡಬಹುದು. ಅದಕ್ಕೆ ಯಾವುದೇ ಸೂತಕ ಅಥವಾ ಮೈಲಿಗೆಗಳು ತಾಗುವುದಿಲ್ಲ ಮಾತಾಜಿ. ಯಾಕೆಂದ್ರೆ ಅದು ಅದು ದೈವಿಕವಾದದ್ದು ಮಾತಾಜಿ, ಅದು ದೈವಿಕವಾದದ್ದು. ದೇವರಿಗೆ ಯಾವತ್ತು ಮೈಲಿಗೆ ಅಥವಾ ಸೂತಕ ಅಂತದ್ದು ಯಾವುದು? ಮನೆಯಲ್ಲಿ ಯಾರಾದರೂ ತೀರ್ ಹೋಗಿದ್ರೆ ಅಂತ ಸಮಯದಲ್ಲಿ, ಜನನ ಆಗಿದ್ರೆ ಅಂತ ಸಮಯದಲ್ಲಿ ಕೂಡ ಮಾಡಬಹುದು ಮಾತಾಜಿ. ಮರಣ ಆದಂತಹ ಸಮಯದಲ್ಲಿ ಇಂತಹ ಶ್ಲೋಕಗಳನ್ನು ಖಂಡಿತ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಮನಸ್ಸಿಗೆ ಒಂದು ಸಮಾಧಾನ ತರುವಂತಹ ಒಂದು ವಿಷಯ ಭಗವದ್ಗೀತೆ ಅಂತ ಹೇಳುದು. ನೀವು ನೋಡಿರ್ಬೋದು, ನೀವು ದಕ್ಷಿಣ ಕನ್ನಡದವರಾದ್ರೆ ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಸೂತ ಯಾರಾದ್ರೂ ಸತ್ರೆ ಗರುಡ ಪುರಾಣ ಅಂತ ಒಂದಿದೆ, ಅದನ್ನು ಓದ್ತಾರೆ. ಅಲ್ಲಿಯೂ ಕೃಷ್ಣನ ಲೀಲೆಗಳನ್ನೇ ಹೇಳಿದ್ದು ಎಲ್ಲ. ಆ ಪುರಾಣವನ್ನು ನಿಮಗೆ ಓದಿದಾಗ ಗೊತ್ತಾಗ್ತದೆ, ಇದನ್ನು ನಾನು ನನ್ನ ಕೈಕಾಲುಗಳು ಸರಿಯಿರುವಾಗ್ಲೇ, ಅಂದ್ರೆ ನನ್ನ ಬುದ್ಧಿ ನನ್ನ ಹಿಡಿತದಲ್ಲಿ ಸೀಮಿತದಲ್ಲಿ ಇರುವಾಗ್ಲೇ ನಾನು ಇದನ್ನು ಓದ್ಬೇಕು ಅಂತ ಹೇಳುವ ಜ್ಞಾನ ನಿಮಗೆ ಬರ್ತದೆ. ಆದ್ರಿಂದ ಸತ್ತಾಗ ಅಥವಾ ಹುಟ್ಟಿದಾಗ್ಲೇ ಅಂತ ಇಟ್ಕೊಳ್ಳಿ. ಮಗುವಿನ ಪಕ್ಕದಲ್ಲಿ ಕೂತು ನೀವು ಹರಿಸ್ಮರಣೆ ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಏನ್ ಹೇಳ್ತಾರೆ ಲಾಲಿ ಹಾಡು ಬೇರೆ ಯಾವುದೂ ಇರ್ಲಿಕ್ಕಿಲ್ಲ ಮಗುವಿಗೆ. ಖಂಡಿತ ಉತ್ತಮವಾದಂತಹ ಸಂಸ್ಕಾರ ಆ ಮಗುವಿಗೆ ಸಿಗ್ತದೆ. ನೀವು ಅಂತ ಒಂದು ಮನೆಯಲ್ಲಿ ಅಂತಹ ಹಾಡು ಮಗುವಿಗೆ ನೀವೀಗ ನೋಡಿರ್ಬೋದು, ತುಂಬಾ ಮಕ್ಕಳು ತುಂಬಾ ಹೆತ್ತವರು ಈಗ ಕಲ್ತವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಗು ನಿದ್ದೆ ಮಾಡ್ಲಿಕ್ಕೆ ಮಗುವಿನ ಪಕ್ಕ ಒಂದು ಚಾಂಟಿಂಗ್ ಬಾಕ್ಸ್ ಅಥವಾ ಶ್ಲೋಕದ ಬಾಕ್ಸ್ ಅನ್ನು ಹಾಕಿಡ್ತಾರೆ. ಅಂದ್ರೆ ಅದು ಪ್ಲೇ ಆಗ್ತಾ ಇರ್ತದೆ. ಈಗಿನ ತಾಯಂದ್ರಿಗೆ ದೇವರ ಹಾಡುಗಳು ಅಥವಾ ಲಾಲಿ ಹಾಡುಗಳು ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ ಅಂತ ಹೇಳೋದಕ್ಕೆ ಒಳ್ಳೆ ಹಾಡುಗಳನ್ನು ಕೇಳಿಸು ಹಾಗೆ ಏನಾದ್ರೂ ಪ್ಲೇ ಹಾಕಿ ಇರ್ತಾ ಇರ್ತಾರೆ. ಮಗು ಅದನ್ನು ಕೇಳ್ಕೊಂಡು ನಿದ್ದೆ ಮಾಡ್ತಾ ಇರ್ತದೆ. ನಿಮಗೆ ಗೊತ್ತಿದ್ರೆ ನೀವೇ ಹಾಡಬಹುದು ಅಥವಾ ದೇವರ ನಾಮಸ್ಮರಣೆ ಮಾಡಬಹುದು. ಅಥವಾ ದೇವರ ನಾಮಸ್ಮರಣೆ ಬಾಕ್ಸ್ ಗಳೆಲ್ಲ ಬರ್ತದೆ ಈಗ, ಅಂತ ಚಾಂಟಿಂಗ್ ಬಾಕ್ಸ್, ಅದನ್ನೆಲ್ಲ ಮಗುವಿನ ಪಕ್ಕದಲ್ಲಿಟ್ರೆ ಖಂಡಿತ ಆ ಮಗುವಿಗೆ ಉತ್ತಮ ಸಂಸ್ಕಾರ ಸಿಗ್ತದೆ. ಸಣ್ಣ ಪ್ರಾಯದಿಂದಲೇ ಅದು ದೇವರಲ್ಲಿ ಭಕ್ತಿಯನ್ನು ಇಟ್ಕೊಂಡು ಬೆಳೆಯುತ್ತದೆ. ನಾನು ನನ್ನ ಸ್ವತಃ ಅನುಭವದಿಂದ ಹೇಳುವಂತಹ ಮಾತು ಇದು. ಭಗವದ್ಗೀತೆ ಖಂಡಿತ ಓದ್ಬೋದು ಮಾತಾಜಿ, ಖಂಡಿತ ಓದ್ಲೇಬೇಕಾದಂತ ಒಂದು ಗ್ರಂಥ ಇದು. ನಿತ್ಯ ಪಠಣೆ ಮಾಡ್ಬೇಕಾದಂತ ಒಂದು ಗ್ರಂಥ ಇದು. ತುಂಬಾ ಧನ್ಯವಾದ. ನಿಮ್ಮಲ್ಲಿ ಇಲ್ಲದಿದ್ರೆ ಖಂಡಿತ ಇದನ್ನು ಖರೀದಿಸಿ. ಹಾಗೆ ಎಲ್ಲರೂ ಕೂಡ ಇವತ್ತಿನಿಂದ 108 ಜಪಮಣಿ ಏನಿದೆ, 108 ಕಾಯಿಗಳ ಒಂದು ಜಪಮಣಿ ಇದೆ ಅಲ್ಲ, ಅದನ್ನು ಒಂದು ಮಾಲೆ ಆದ್ರೂ ಮಾಡುವಂತ ಒಂದು ಸಂಕಲ್ಪ ಮಾಡಿ ಎಲ್ಲರೂ. ಜಪಮಾಲೆದು ಹರೇ ಕೃಷ್ಣ ಅದು ಕೇಳಿದ್ದೆ ನಾನು, ಅದು ಏನು ಕಳಿಸ್ಲಿಲ್ಲ ನೀವು. ಅದರ ಲಿಂಕ್ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರೆ ನಿಮಗೆ ಆ ಲಿಂಕ್ ಸಿಗ್ತದೆ ಮಾತಾಜಿ. ಬುಕ್ ಮತ್ತೆ ಎಲ್ಲ ಹೋಲ್ ಆಗಿ ಎಲ್ಲದೂ ಇದೆ, ಒಂದು ಪ್ಯಾಕ್ ಆಫ್ ಇದು ಅಂತ ಇರುತ್ತೆ. ಜಪ ಮಾಲೆ ಮಾತ್ರ ಬೇಕು ಮತ್ತೆ. ನನ್ನ ಹತ್ರ ಆಲ್ರೆಡಿ ಇದು ಉಂಟು, ಭಗವದ್ಗೀತೆ ಉಂಟು. ಭಗವದ್ಗೀತೆ ಉಂಟಾ? ಸರಿ ಸರಿ. ನಾನು ನಿಮ್ಮ ಹೆಸರು ಮಾತಾಜಿ? ಸವಿತಾ. ಸವಿತಾ 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 ಸವಿತಾ. ಓಕೆ, ನಾನು ಹೇಳ್ತೇನೆ ಮಾತಾಜಿ, ನಾನು ಹೇಳ್ತೇನೆ. ಸರಿ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಹರೇ ಕೃಷ್ಣ, ಹರೇ ಕೃಷ್ಣ.
ಹರೇ ಕೃಷ್ಣ. ಮಾತಾಜಿ, ನಿಮ್ ಫೋನ್ ನಂಬರ್ ಕೊಡ್ಬೋದ? ಯಾರ ಫೋನ್ ನಂಬರು? ಪ್ರಭು, ಅದು ನಾನು ಮಂದಿರಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಅಷ್ಟು ನಾನು ಅವ್ರ ಹತ್ರ ಕೇಳಿ, ನಿಮ್ಗೆ ಏನು ವಿಷಯಗಳಿದ್ರು ನೀವು ನಮ್ಮ ಗ್ರೂಪ್ ಅಲ್ಲಿ ಹಾಕಿ, ನಮ್ಮ ಮಂದಿರದವರು ಅದನ್ನು ಪರಿಹಾರ ಮಾಡ್ತಾರೆ. ಅಥವಾ ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ರೆ ನೀವು ಇಲ್ಲೇ ಕೇಳಿ, ಪರ್ಸನಲ್ ಆಗಿ ಯಾವುದೇ ಇಟ್ಕೊಳ್ಳೋದಿಲ್ಲ ನಾವು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಇನ್ನೊಂದು ಪ್ರಶ್ನೆ ಇದೆ ಮಾತಾಜಿ ನಂದು, ಅಂದ್ರೆ ಕೇಳಬಾರ್ದು ಗೊತ್ತಿಲ್ಲ ಒಟ್ಟು, ಅಂದ್ರೆ ಕೃಷ್ಣಲ್ ಭಕ್ತಿ ಉಂಟು ಅಂದ್ರೆ, ಈಗ ಅವತಾರಗಳನ್ನ ಎತ್ತಾ ಇದ್ದಾರಲ್ವ ಅವರು, ಅವತಾರಗಳ ಎತ್ತಿ ಈಗ ಈ ಒಂದು ಎಲ್ಲ ಸುಮಾರು ಅವತಾರಗಳಾಗಿದೆ ಅಲ್ಲ ಕೃಷ್ಣಂದು, ಅದು ಅವತಾರಗಳು ಮುಗಿದ್ಮೇಲೆ ಅವರು ಅಂದ್ರೆ ಹಾಗೆ ಐಕ್ಯ ಆಗಿರ್ತಾರ ಅಂತ ನನಗೆ ಡೌಟ್ ಇದೆ. ಅಂದ್ರೆ ಈಗ ತಿರುಪತಿ ಇದು ನಾರಾಯಣ ಆಗಿರ್ಬೋದು, ಆಮೇಲೆ ರಾಧಾಕೃಷ್ಣಂದು ಸ್ಟೋರಿ ಯಾದವ್ ಆಗಿರ್ಬೋದು, ಆತರ ಎಲ್ಲ ಕೃಷ್ಣನೇ ಇದಾನಲ್ಲ ಅಮ್ಮತಾಜಿ, ಎಲ್ಲಾದ್ರಲ್ಲೂ ಕೃಷ್ಣ ಇದಾನೆ. ಹೌದು, ದ್ವಾರಕಾದಲ್ಲೂ ಕೃಷ್ಣ ಇದಾನೆ. ಕೃಷ್ಣ ಪ್ರತಿ ಯುಗದಲ್ಲೂ ಪ್ರತಿ ಕ್ಷಣದಲ್ಲೂ ಅವತಾರ ಎತ್ತಾ ಇರ್ತಾನೆ. ಅಲ್ಲಿ ಐಕ್ಯವಾಗುವಂತ ವಿಷಯಗಳೇನಿಲ್ಲ. ಕೃಷ್ಣ ಐಕ್ಯವಾಗಿ ಹೇಳಿ, ಕೃಷ್ಣ ಅವನ ಸ್ವರೂಪ ಅಲ್ಲಿ, ಕೃಷ್ಣ ಒಂದು ಅವನು ಎಷ್ಟು ಬೇಕಿದ್ರು ಎಕ್ಸ್ಪ್ಯಾನ್ಷನ್ ಅಂದ್ರೆ ಎಷ್ಟು ಎಲ್ಲಿ ಬೇಕಿದ್ರು ಎಷ್ಟು ಸಲ ಬೇಕಿದ್ರು ಅವನನ್ನು ಅವನು ವಿಸ್ತರಿಸಿಕೊಳ್ತಾನೆ. ಅದು ಬಿಟ್ಟು ಅವನು ಅದ್ರ ಐಕ್ಯವಾಗುವಂತ ವಿಷಯ ಏನಿಲ್ಲ ಇಲ್ಲಿ. ಅವನು ಅವನನ್ನು ವಿಸ್ತರಿಸಿಕೊಳ್ತಾನೆ, ಎಷ್ಟು ಎಲ್ಲಿ ಬೇಕಿದ್ರು ಎಷ್ಟು ಸಲ ಬೇಕಿದ್ರು ಎಷ್ಟು ಸಂಖ್ಯೆಯಲ್ಲಿ ಬೇಕಿದ್ರು ಅವನನ್ನು ಅವನು ವಿಸ್ತರಿಸಿಕೊಳ್ತಾನೆ. ಅವನು ಪ್ರತಿ ಯುಗದಲ್ಲೂ ಪ್ರತಿ ನಿಮಿಷದಲ್ಲೂ ಅವನು ನಮಗೆ ಈ ಯುಗದ್ದು ಈ ಕ್ಷಣದ್ದು ಮಾತ್ರ ನಮಗೆ ಗೊತ್ತು. ಅಂತಹ ಎಷ್ಟೋ ಲಕ್ಷಾಂತರ ಗ್ರಹಗಳಿವೆ ಅಲ್ಲಿ ಎಲ್ಲ ಪ್ರತಿದಿನವೂ ಪ್ರತಿ ಕ್ಷಣವೂ ಕೃಷ್ಣನ ಅವತಾರ ಆಗ್ತಾನೆ ಇರ್ತದೆ. ಈಗ ರಾಘವನ್ ಸ್ವಾಮಿಗಳು ಅವರು ಕೃಷ್ಣನ ಆರಾಧನೆ ಮಾಡ್ತಾ ಇದ್ರು ಅಲ್ವಾ? ಹೌದು, ಹಾಗೇನೆ ಎಲ್ಲರೂ ಕೂಡ ಆರಾಧನೆ ಮಾಡ್ತಾನೆ ಇರ್ತಾರೆ, ಹಾಗಾಗಿ ಅದಕ್ಕೆ. ಹೌದು, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮತ್ತೆ ನಾನು ಯಾಕೆ ನಿಮ್ಮ ಫೋನ್ ನಂಬರ್ ಕೇಳಿದೆ? ಹರೇ ಕೃಷ್ಣ ಕೇಳ್ತಾ ಇದೆಯಲ್ಲ? ಕೇಳುದಷ್ಟು ಕೇಳ್ತಾ ಇಲ್ಲ ಪ್ರಭು. ಈಗ ಕೇಳ್ತಾ ಇದೆಯಾ? ಹಾ ಕೇಳ್ತಾ ಇದೆ, ಹೇಳಿ. ನಾನು ಯಾಕೆ ಫೋನ್ ನಂಬರ್ ಕೇಳಿದೆ ಅಂದ್ರೆ, ನಮ್ಗೆ ಪ್ರತಿಯೊಂದು ಶ್ಲೋಕವನ್ನು ಸ್ವಲ್ಪ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಒಂದ್ಸಲ ಅದನ್ನ ಎಲ್ಲ ಶ್ಲೋಕವನ್ನು ಹೇಳಿ ಮತ್ತೆ ಅರ್ಥ ಹೇಳಿದ್ರೆ ಎಲ್ಲ ಶ್ಲೋಕವನ್ನು ಕರೆಕ್ಟ್ ನೀವು ಹೇಳಿದಂಗ ಅರ್ಥ ಆಯ್ತು. ಪ್ರತಿಯೊಂದು ಅಧ್ಯಾಯದ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಹೇಳ್ತಾ ಹೇಳಲಿಕ್ಕೆ ಒಂದು ಗಂಟೆ ಸಾಕಾಗುದಿಲ್ಲ ಪ್ರಭು. ಒಂದೊಂದು ನಿಜವಾಗಿ ಹೋದ್ರೆ ಅದಕ್ಕೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ನಾವಿಲ್ಲಿ PPT ಮಾಡಿರೋದು, ಇಂಪಾರ್ಟೆಂಟ್ ಶ್ಲೋಕಗಳನ್ನು ಮಾತ್ರ ಮಾಡಿ ಇಲ್ಲಿ ತೋರಿಸಿ ಅಂತಗಳನ್ನು ಮಾತ್ರ ಒಡ್ಡಿ ಅದಕ್ಕೆ ವಿವರಣೆಯನ್ನು ಬರೆದುಕೊಂಡು ಒಂದು ಗಂಟೆಯಲ್ಲಿ ಒಂದು ಮುಗಿಸುವಂತಹ ಪ್ರಯತ್ನ ನಮ್ಮದು. ಮುಂದೆ ನೀವು ಇಲ್ಲಿ ಸೆಕೆಂಡ್ ಎರಡನೇ ಭಕ್ತಿ ಶಾಸ್ತ್ರ ಇದೆಲ್ಲ ಉಂಟು, ಅದಕ್ಕೆ ನೀವು ಬಂದ್ರೆ ನಿಮ್ಗೆ ಪೂರ್ತಿ ಓದುವಂತಹ ಒಂದು ಅವಕಾಶ ಇದೆ. ಆದ್ರೆ ಒಂದು ಗಂಟೆಯಲ್ಲಿ ನಮ್ಗೆ ಒಂದು 18 ದಿನಗಳಲ್ಲಿ ನಾವು ಒಂದೊಂದು ಗಂಟೆ ಮಾಡಿ ಮುಗಿಸ್ಬೇಕು. ಒಂದು ಕಾಲ ಮಿತಿ ಇದೆ ನಮ್ಗೆ, ಅದರೊಳಗೆ ನಾವು ಮುಗಿಸ್ಬೇಕಲ್ಲ. ಆದ್ರಿಂದ ನನ್ಗೆ ಎಲ್ಲಾ ಶ್ಲೋಕನು ಓದಿ ಪ್ರತಿಯೊಂದಕ್ಕೂ ನನ್ಗೆ ಅರ್ಥ ಹೇಳಿಕ್ಕಾಗ ತೊಂದ್ರೆ ಇಲ್ಲ. ಕೆಲವು ಅಧ್ಯಾಯಗಳು 30-40 ಶ್ಲೋಕಗಳನ್ನು ಒಳಗೊಂಡಿದೆ, ಆದ್ರೆ ಕೆಲವು ಅಧ್ಯಾಯಗಳಲ್ಲಿ 50-60 ಅಥವಾ ಎರಡನೇ ಅಧ್ಯಾಯ ಇರ್ಬೋದು ಅಥವಾ ಕೊನೆಯ 18ನೇ ಅಧ್ಯಾಯ ಇರ್ಬೋದು, ಅದೆಲ್ಲ ತುಂಬಾ ದೊಡ್ಡ ಅಧ್ಯಾಯಗಳು. ಅದ್ರ ಬರೀ ಶ್ಲೋಕ ಓದ್ಲಿಕ್ಕೆ ಒಂದು 1.5 ಗಂಟೆ ಬೇಕಾಗ್ತದೆ, ಆಮೇಲೆ ನಾನು ವಿವರಣೆಯನ್ನು ಎಲ್ಲಿ ಕೊಡ್ಲಿಕ್ಕಾಗ್ತದೆ. ಆದ್ರಿಂದ ಕೆಲವು ಕಟ್ಟುಪಾಡಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ ನಮ್ಮನ್ನು ನಾವು. ಆದ್ರಿಂದ ನನ್ಗೆಲ್ಲ ಶ್ಲೋಕಗಳು ಓದ್ಲಿಕ್ಕೆ ಬರೋದಿಲ್ಲ ಪ್ರಭು. ಅದ್ರಿಂದ ಇಂಪಾರ್ಟೆಂಟ್ ಶ್ಲೋಕಗಳನ್ನು ಮಾತ್ರ ನಾನು ಹೇಳ್ತೇನೆ. ಆದ್ರೂ ನಾನಿಲ್ಲಿ PPT ಏನು ತೋರಿಸಿದ್ದಕ್ಕಿಂತ ಕೆಲವು ಜಾಸ್ತಿಯೇ ನಾನು ಇಲ್ಲಿ ಓದ್ತಾ ಇದ್ದೇನೆ, ಕೆಲವು ತೋರಿಸ್ತಾ ಇದ್ದೇನೆ, ಹೇಳ್ತಾ ಇರ್ತೇನೆ. ಈ ಪಾಠದ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ನನಗೆ ಎಲ್ಲ ಶ್ಲೋಕವನ್ನು ಹೇಳಿಕೊಡ್ತೇನೆ. ಒಂದ್ಸಲ ಓದಿದ್ರೆ ನಾನು ತಿಳ್ಕೊಳ್ಳಿ.
ಪ್ರಭು ನನಗೆ ನೀವು ಹೇಳುದು ಇನ್ನು ಕ್ಲಿಯರ್ ಇಲ್ಲ, ನೀವು ಮಾತಾಡೋದು ಅಷ್ಟು ಕ್ಲಿಯರ್ ಆಗ್ತಾ ಇಲ್ಲ ನನಗೆ. ಅಲ್ಲ ನಾನು ನಿಮ್ಮ ಹತ್ರ ಫೋನ್ ನಂಬರ್ ಯಾಕೆ ಕೇಳಿದೆ ಅಲ್ಲ, ಈಗ ಕೇಳಿದೆಲ್ಲ ಫೋನ್ ನಂಬರ್ ಅಂತ. ಹೌದು ಕೇಳಿದೆ. ಈ ಪಾಠದ ಸಮಯವನ್ನ ಬಿಟ್ಟು ಈಗ ಮೂರು ಪಾಠದಲ್ಲಿ ಆನಂತರ ಈ ಶ್ಲೋಕವನ್ನ ಒಂದ್ಸಲ ಹೇಳ್ಬೋದಾ ಎಲ್ಲ ಶ್ಲೋಕವನ್ನ ಎಲ್ಲಿ ಕಟ್ ಮಾಡ್ಬೇಕು? ಜಾಯ್ನಿಂಗ್ ಮಾಡ್ಬೇಕು ಏಕಾದಶಿ ರಿಕ್ವೈರ್ಡ್ ರೈಟ್? ನಿಖಿಲ್ ಕ್ಯಾನ್ ಯು ಆಸ್ಕ್ ಪ್ರಶಾಂತ ಅಂಡ್ ರೋಹನ್? ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ನನ್ಗೆ ಪ್ರಭು ಪ್ರತಿ ಏಕಾದಶಿ ಅವತ್ತು ನಮ್ಮ ಟೆಂಪಲ್ ಇಂದ ಒಂದು ಗ್ರೂಪ್ ಇದೆ, ಒಂದು ಲಿಂಕ್ ಕಳಿಸ್ತಾರೆ, ಅವತ್ತು ಫುಲ್ ಗೀತೆಯ ಶ್ಲೋಕವನ್ನು ಓದ್ತಾರೆ, ಅದರೊಟ್ಟಿಗೆ ನೀವು ಜಾಯ್ನ್ ಆಗ್ಕೊಳ್ಬಹುದು ಪ್ರಭು ಪ್ರತಿ ಏಕಾದಶಿ ಅವರು. ಅಥವಾ ಎಲ್ಲ ನನ್ನ ಕ್ಲಾಸ್ ಮುಗ್ದ ಮೇಲೆ ಅಂದ್ರೆ ಒಂದೊಂದು ಅಧ್ಯಾಯ ಮುಗ್ದ ಮೇಲೆ ಕೂಡ ಶ್ಲೋಕವನ್ನು ಓದಿ ಅದರ ರಿಸೆಟ್ ಮಾಡುವಂತಹ ಒಂದು ಲಿಂಕ್ ಅನ್ನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ಹರೇ ಕೃಷ್ಣ. ಏಕಾದಶಿ ಮಕ್ಕಳಿಗೆ ಬೇರೆ, ವಯಸ್ಕರಿಗೆ ಬೇರೆ, ಬೇರೆ ಬೇರೆ ಟೈಮಿಂಗ್ಸ್ ಇದೆ ಪ್ರಭು. ನೀವು ಯಾವ್ದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ನೀವು ಅದಕ್ಕೆ ನೀವು ಜಾಯ್ನ್ ಆಗ್ಕೊಳ್ಬಹುದು. ಟೈಮಿಂಗ್ಸ್ ಹಿರಿಯರಿಗೆ ಎಷ್ಟು ಗಂಟೆಗೆ ಇರುತ್ತೆ? ನಾನು ಅದು ನೋಡ್ಲಿಲ್ಲ. ನಾನು ನಿಮ್ಗೆ ಇವತ್ತು ನಾನು ಅದು ಈಗ ಇನ್ನು ಮುಂದೆ 23ಕ್ಕೋ 24ಕ್ಕೋ ಏನೋ ಏಕಾದಶಿ ಬರ್ತದೆ, ಅದರ ಮೊದಲು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೇನೆ ಪ್ರಭು. ಒಂದ್ಸಲ ಅದನ್ನ ಓದುವಂತದ್ದು ಗೊತ್ತಾಗುತ್ತೆ. ಓಕೆ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯಿತು, ಪುನಃ ನಾಳೆ ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.